ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಎ ಆರ್ ಕೃಷ್ಣಶಾಸ್ತ್ರಿ ಭಾಷಣಗಳು ಮತ್ತು ಲೇಖನಗಳು. ಇದು 98ನೆಯ ಕಾರ್ಯಕ್ರಮ. ಓದುತ್ತಿರುವ ಲೇಖನ ವಿಷವೃಕ್ಷ. ಸುಪ್ರಸಿದ್ಧರಾದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಕಾದಂಬರಿ ಲೇಖನ ಶಕ್ತಿಯು ಸರ್ವತೋಮುಖವಾದದ್ದು. ಅವರು ಬರೆದಿರುವ ಕಾದಂಬರಿಗಳು ಒಂದು ವಿಧವಾದವುಗಳಲ್ಲ. ಅವುಗಳಲ್ಲಿ ಕೆಲವು ಐತಿಹಾಸಿಕ, ಕೆಲವು ಗ್ರಾಹಸ್ಥ್ಯ, ಇನ್ನು ಕೆಲವು ಸಾಮಾಜಿಕ, ಮತ್ತೆ ಕೆಲವು ವಿಡಂಬಕ. ಹೀಗೆ ಅವರು ವಿಧ ವಿಧವಾದ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಇವು ಒಂದು ಒಂದರಲ್ಲಿಯೂ ಅವರ ಅಪೂರ್ವವಾದ ಸಾಮರ್ಥ್ಯವು, ಅಪ್ರಹಿತವಾದ ಪ್ರತಿಭೆಯು ಕಂಡುಬರುತ್ತದೆ. ಭಾಷಾಂತರಕರ್ತರಾದರೂ ಕರ್ನಾಟಕ ಕಾದಂಬರಿ ಪಿತಾಮಹರೆಂದು ಕರೆಯಲ್ಪಡಬಹುದಾದ ಮಾ ವೆಂಕಟಾಚಾರ್ಯರು ತಮ್ಮ ಭಾಗ್ಯೋದಯದಿಂದಲೂ, ಕನ್ನಡಿಗರ ಭಾಗ್ಯೋದಯದಿಂದಲೂ ಬಂಗಾಳ ದೇಶದ ಕಾದಂಬರಿ ಕನಿಯಂತ ಇಂಥ ಅಮೋಘ ರತ್ನವಾದ ರತ್ನಗಳನ್ನು ಆರಿಸಿಕೊಂಡು ಬಂದು ಕನ್ನಡ ದೇಶದಲ್ಲಿ ಅವುಗಳನ್ನು ಪ್ರಚಾರ ಮಾಡಿದರು. ಇದರಿಂದ ತಮಗೆ ಕೀರ್ತಿಯು, ಕನ್ನಡ ಸಾಹಿತ್ಯಕ್ಕೆ ಮಹೋಪಕಾರವೂ ಆಯಿತು. ಇದಕ್ಕೆ ವಿಷವೃಕ್ಷವು ಅತ್ಯುತ್ತಮವಾದ ಉದಾಹರಣೆ. ಇದರಲ್ಲಿ ಒಂದೊಂದು ಸಣ್ಣ ಸಣ್ಣ ಅಂಶವು ಕವಿಯ ಅನ್ಯಾದೃಶ್ಯವಾದ ಸಾಮರ್ಥ್ಯವನ್ನು, ಗ್ರಂಥದ ಶ್ಲಾಘ್ಯತೆಯನ್ನು ವ್ಯಕ್ತಪಡಿಸುತ್ತವೆ. ಗ್ರಂಥದ ಹೆಸರೇ ಸಾಲದೆ ವಿಷವೃಕ್ಷ. ಎಷ್ಟು ಭಾವರಸಾರ್ಥ ಗರ್ಭಿತವೂ ಆದ ಅಡಕವೂ ಆದ ಹೆಸರು. ಮುಂದೆ ಬರುವ ಕತೆಗೆ ಅದು ಎಷ್ಟು ಚೆನ್ನಾಗಿ ಒಪ್ಪುತ್ತದೆ. ಕಥೆಯು ನೈಸರ್ಗಿಕವಾಗಿದ್ದು ನಿಜತ್ವ ಭ್ರಾಂತಿಯನ್ನು ಉಂಟು ಮಾಡುತ್ತದೆ. ಸಂಸಾರದಲ್ಲಿ ಬರತಕ್ಕ ಕಷ್ಟ ಸುಖಗಳು, ಸ್ತ್ರೀ ಪುರುಷರಿಗೆ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಇರುವ ಮನೋದೌರ್ಬಲ್ಯ, ಕಾಮ ಕ್ರೋಧಾದಿಗಳು, ಅವುಗಳ ಫಲಾಫಲಗಳು, ಇವುಗಳನ್ನು ಕುರಿತು ಹೇಳುವುದರಿಂದ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಉಂಟು ಮಾಡುತ್ತದೆ. ಈ ಕಥೆಯನ್ನು ಪಾಠಕರು ಬಲ್ಲವರಾದರೂ ನಾಲ್ಕು ಮಾತುಗಳಲ್ಲಿ ಪುನಃ ಹೇಳಿ ಅದನ್ನು ಜ್ಞಾಪಕಕ್ಕೆ ತಂದುಕೊಡುವೆವು. ನಾಗೇಂದ್ರನಾಥನು ಕುಂದ ನಂದಿನಿ ಎಂಬ ದಿಕ್ಕಿಲ್ಲದ ಹುಡುಗಿಯನ್ನು ಕರೆದುಕೊಂಡು ಬಂದು ತಾರಚರಣನೆಂಬ ತನ್ನ ಆಶ್ರಯದಲ್ಲಿದ್ದ ನತದೃಷ್ಟನಿಗೆ ಮದುವೆ ಮಾಡುವನು. ತಾರಚರಣನು ಸ್ವಲ್ಪ ದಿನದಲ್ಲಿಯೇ ಸತ್ತು ಹೋಗಲು ಕುಂದೆಯು ನಾಗೇಂದ್ರನ ಕತ್ತಿಗೆ ಗಂಟು ಬೀಳುವಳು. ಇಲ್ಲಿಂದ ಮುಂದಕ್ಕೆ ಅವಳ ದೈವ ದುರ್ವಿಪಾಕದಿಂದ ದೇವೇಂದ್ರನೆಂಬ ಭ್ರಷ್ಟನು, ಹೀರೆ ಎಂಬ ದಾಸಿಯು, ದೇವ ಪುರುಷನಂತಿದ್ದ ನಾಗೇಂದ್ರನೂ ಸಹ ಅವಳ ಅಮಂಗಳಕ್ಕೆ ಕಾರಣರಾಗಿ ತಾವು ಆಳವಿಲ್ಲದ ದುಃಖಕ್ಕೆ ಗುರಿಯಾಗುವರು. ಇವರ ವಿಷಮಯವಾದ ಸಂಸಾರಕ್ಕೆ ನಾಗೇಂದ್ರನ ತಂಗಿ ಮತ್ತು ಭಾವಂದಿರಾದ ಕಮಲಮಣಿ ಶ್ರೀಶಚಂದ್ರರು ತಮ್ಮ ಸುಖಮಯವಾದ ಸಂಸಾರದಿಂದ ಅಮೃತ ಬಿಂದುಗಳನ್ನು ತಂದು ಹಾಕುತ್ತಿರುವರು. ನಾಗೇಂದ್ರನು ವಿಧವೆಯಾದ ಕುಂದೆಯ ಮೇಲಣ ಮೋಹವನ್ನು ತಡೆಯದೆ ಅವಳನ್ನು ಮದುವೆ ಮಾಡಿಕೊಂಡು ಸತಿಮಣಿಯಾದ ತನ್ನ ಹೆಂಡತಿ ಸೂರ್ಯಮುಖಿಯನ್ನು ಮತ್ತಷ್ಟು ಸಂಕಟಪಡಿಸಿ ಕುಂದನಂದಿಯನ್ನೂ ತಿರಸ್ಕರಿಸಿ ದುಃಖ ಸಾಗರವನ್ನೇ ತಂದೊಡ್ಡುವನು. ಈ ಮಧ್ಯೆ ದೇವೇಂದ್ರನಿಗೂ ಹೀರೆಗೂ ಸಂಬಂಧ ಉಂಟಾಗಿ ಪಡಬಾರದ ಕಷ್ಟಗಳನ್ನು ಪಟ್ಟು ರೋಗದಿಂದ ನರಳಿ ಹುಚ್ಚು ಹಿಡಿದು ಅವರಿಬ್ಬರು ಕಾಡು ಪಾಲಾಗುವರು. ಇದಕ್ಕೆ ಮುಂಚೆಯೇ ಕುಂದೆಯು ನಾಗೇಂದ್ರನ ತಿರಸ್ಕಾರದಿಂದ ಮನನೊಂದು ಹೀರೆಯ ಪ್ರೇರಣೆಯಿಂದ ಅವಳೇ ತಂದ ವಿಷವನ್ನು ತಿಂದು ಪ್ರಾಣ ಬಿಡುವಳು. ಶೋಕಮಯವಾಗಿ ಮುಗಿಯುವ ಕಥೆಯನ್ನಾಗಲಿ ನಾಟಕಗಳನ್ನಾಗಲಿ ಓದಿ ಅಭ್ಯಾಸವಿಲ್ಲದ ನಮಗೆ ಕತೆ ಮುಗಿಯಿತೆಂಬ ನಂಬುಗೆಯೇ ಬರದೆ ಹೀಗೆ ಕತೆ ಮುಗಿದು ಹೋಗುವುದು. ಇತರರ ಭಾಷೆಗಳಲ್ಲಿ ಇಂಥ ಕಥೆಯನ್ನು ಓದಿ ಅಭ್ಯಾಸವಿರತಕ್ಕವರು ಸಹ ಅಯ್ಯೋ ಎಂಥ ಅನ್ಯಾಯ ಎಂದು ಕೊರಗುತ್ತಾ ನಿಟ್ಟುಸಿರು ಬಿಡುತ್ತಾ ದೇಹವನ್ನು ಕುಗ್ಗಿಸಿಕೊಂಡು ಏನೋ ನಷ್ಟವಾದಂತೆ ಪುಸ್ತಕವನ್ನು ಮುಚ್ಚಿಬಿಡುವೆವು. ಇದರಿಂದ ಕಥೆಯು, ಪಾತ್ರಗಳು ಎಷ್ಟು ನೈಸರ್ಗಿಕವಾಗಿರುವುದು ಎಂಬುದು, ಆ ಪಾತ್ರಗಳು ಎಷ್ಟರ ಮಟ್ಟಿಗೆ ಜೀವಂತ ಮನುಷ್ಯರಂತೆ ನಡೆ ನುಡಿ ಸ್ವಭಾವಗಳನ್ನು ತೋರ್ಪಡಿಸುತ್ತಾ ತಮ್ಮ ಕಷ್ಟದಲ್ಲಿ ತಾವು ನಾವು ಮರಗುವಂತೆಯೂ ಸುಖದಲ್ಲಿ ಹಿಗ್ಗುವಂತೆಯೂ ಮಾಡುತ್ತವೆ ಎನ್ನುವುದು ವ್ಯಕ್ತವಾಗುವುದು. ಈ ವಿಧವಾದ ಫಲವುಂಟಾಗುವಂತೆ ಘಟನಾವಳಿಗಳನ್ನು ಜೋಡಿಸಿ ಕಥೆಯನ್ನು ಕಟ್ಟಿ ಪಾತ್ರಗಳನ್ನು ಚಿತ್ರಿಸಿದ ಕಥೆಗಾರನ ಕಲಾಕೌಶಲ್ಯವನ್ನು ಸ್ವಲ್ಪ ತಿಳಿದುಕೊಳ್ಳಬೇಕು. ಕಥೆಯು ಮೊದಲಿಂದ ಕೊನೆಯವರೆಗೂ ಪೂರ್ತಿಯಾಗಿ ಕಲ್ಪಿತವಾದದ್ದು. ಅದರ ಉತ್ಪತ್ತಿಯು ಪ್ರಾಯ ಮುಂದೆ ಹೇಳುವ ರೀತಿಯಲ್ಲಿರಬಹುದು. ಗ್ರಂಥಕರ್ತನು ನೋಡಿದ ಅಥವಾ ಯೋಚಿಸುತ್ತಿದ್ದ ಯಾವುದೋ ಒಂದು ಘಟನಾ ವಿಶೇಷವು ಮನುಷ್ಯನು ಕ್ಷಣಿಕವಾದ ಸುಖಕ್ಕೆ ಆಸೆಪಟ್ಟು ಚಿತ್ತ ಚಾಪಲ್ಯಕ್ಕೆ ಒಳಗಾದರೆ ಅದರಿಂದ ಮುಂದಕ್ಕೆ ಎಷ್ಟು ಅನರ್ಥ ಪರಂಪರೆಗಳು ಬರಬಹುದು ಎನ್ನುವುದನ್ನು ಸೂಚಿಸಿರಬಹುದು. ಈ ಸೂಚನೆಯನ್ನೇ ಒಂದು ಕಥೆಗೆ ಆಧಾರವಾಗಿಟ್ಟುಕೊಂಡು ಕಥೆಗಾರನು ಅಂಥ ಒಂದು ಪಾತ್ರವನ್ನು ನಾಗೇಂದ್ರ, ಚಾಪಲ್ಯವನ್ನು ಉಂಟು ಮಾಡತಕ್ಕ ಒಂದು ವಸ್ತು ವಿಶೇಷವನ್ನು ಕುಂದನಂದಿನಿ ಕಲ್ಪಿಸಿದನೆಂದು ಹೇಳಬಹುದು. ಆದರೆ ಯಾವನೋ ಒಬ್ಬ ಅನಾಮಧೇಯನು ತನ್ನ ಚಾಪಲ್ಯದಿಂದ ಕಷ್ಟಕ್ಕೆ ಗುರಿಯಾಗಿ ತನ್ನಷ್ಟಕ್ಕೆ ತಾನೇ ನರಳಿ ಒಂದು ಮೂಲೆಯಲ್ಲಿ ಕೊರಗಿ ಸತ್ತರೆ ಕತೆ ಓದುವವರಿಗೆ ಆ ಕಡೆಗೆ ಅಷ್ಟು ಗಮನ ಕೊಡದೆ ಹೋಗದೆ ಹೆಚ್ಚು ಸಂಕಟವಾಗದೆ ರಸಪುಷ್ಟಿ ಇಲ್ಲದೆ ಕಥೆಯು ನೀರಸವೂ ಕೃಶವೂ ಆಗುವುದು. ಅದಕ್ಕಾಗಿ ನಾಗೇಂದ್ರನನ್ನು ಸಕಲ ಗುಣಯುಕ್ತನಾದ, ವಿದ್ಯಾಸಂಪನ್ನ, ವಿವೇಕಶಾಲಿಯಾದ, ಪದವಿ ಐಶ್ವರ್ಯ ಮುಂತಾದ ಸಕಲ ಐಹಿಕ ಭೋಗ ಸಾಧನೆಗಳು ಉಳ್ಳ ನಾಯಕನನ್ನಾಗಿ ಮಾಡಿದ್ದಾನೆ. ಎಂಥ ವಿವೇಕಿಯು
ವಿದ್ಯಾವಂತನಿಗೆ ಸಮಯದಲ್ಲಿ ಬುದ್ಧಿ ಮೋಸ ಹೋಗಿ ಮನಸ್ಸು ಮೊಂಡುಬಿದ್ದು ಹೇಳಿದ ಮಾತು ಕೇಳದೆ ಅವನು ಅನರ್ಥಗಳಿಗೆ ಗುರಿಯಾಗಲು ಕಾರಣವೇನು? ಸೂರ್ಯಮುಖಿಯಂತಹ ಸಕಲ ಸುಖದಾಯಕವಾದ ಹೆಂಡತಿ ಇದ್ದರೂ ಕುಂದೆಯಂತ ವಿಧವೆಯಾದ ಹುಡುಗಿಯ ಮೇಲೆ ದೇವಪುರುಷನಂತಿದ್ದ ನಾಗೇಂದ್ರನಿಗೆ ಮನಸ್ಸು ಹೋಗಲು ಕಾರಣವೇನು ಎಂಬ ಸಮಸ್ಯೆಯನ್ನು ತಂದು ಒಡ್ಡಿದ್ದಾನೆ. ಅದಕ್ಕೆ ಕಾರಣವನ್ನು ಸ್ವಲ್ಪ ಹೇಳಿದ್ದರೂ, ಮಾನವ ಯತ್ನಕ್ಕೆ ಮೀರಿದ ಅದೃಷ್ಟವೆಂಬ ಅದೃಶ್ಯವು ಅನಿವಾರ್ಯವು ಅಪೂರ್ವವೂ ಆದ ವಸ್ತು ಎಂದು ಎಲ್ಲರನ್ನು ತನ್ನ ಪಾಶದಿಂದ ಬಿಗಿದು ತನ್ನ ಅಧೀನದಲ್ಲಿಟ್ಟುಕೊಂಡು ಆಟವಾಡಿಸುತ್ತದೆ ಎಂದು ಸೂಚಿಸಿ ಮನಸ್ಸಿಗೆ ಒಂದು ವಿಧವಾದ ದೈವ ನಿರ್ಭರತೆಯ ನಿರಾಶೆಯು ದಿಗಿಲು ಉಂಟಾಗುವಂತೆ ಮಾಡಿದ್ದಾನೆ. ಇಷ್ಟಾದ ಮೇಲೆ ನಾಗೇಂದ್ರನಿಗಿಂತಲೂ ಕೀಳಾದ ದೇವೇಂದ್ರನನ್ನು ಅವನಿಗೆ ತಕ್ಕ ಹಿರಿಯನ್ನು ಕಲ್ಪಿಸಿ ಅವರು ಹೇಗೆ ಕೊನೆಗೂ ಕೆಟ್ಟು ಹೋದರೆಂದು ನಾಗೇಂದ್ರನು ಉತ್ತಮ ಸ್ಥಿತಿಗೆ ಬರಲು ಅವಕಾಶವಿತ್ತೆಂದು ತೋರಿಸಿದ್ದಾರೆ. ಇಲ್ಲಿಯೂ ದೇವೇಂದ್ರನು ಸ್ವಭಾವತಃ ಗುಣಶಾಲಿ ಎಂದು ಬುದ್ಧಿಶಾಲಿ ಎಂದು ತೋರಿಸಿ ಮನುಷ್ಯನು ಕಾರಣಾಂತರದಿಂದ ಜೀವಮಾನದಲ್ಲಿ ಒಂದು ತಪ್ಪು ಹೆಜ್ಜೆಯನ್ನು ಇಟ್ಟರೆ ಹೇಗೆ ದಾರಿ ತಪ್ಪಿ ಕೊನೆಗೆ ಅಧಪತನವಾಗುವುದು ಎಂದು ದೇವೇಂದ್ರನಿಗೆ ತಕ್ಕ ಸತ್ಪತ್ನಿ ದೊರೆತಿದ್ದರೆ ಅವನು ಯೋಗ್ಯನಾಗಿ ಸದ್ಗೃಹಸ್ಥನು ಎನಿಸಿಕೊಂಡಿರಬಹುದು ಇತ್ತು ಎಂದು ಸೂಚಿಸಿದ್ದಾನೆ. ಇವರೆಲ್ಲರಿಗೂ ಆದರ್ಶ ಸ್ವರೂಪರಾಗಿ ಸುಖ ದುಃಖಗಳಿಂದ ವಿಚಲಿತರಾಗದೆ ಚಿತ್ತ ಚಾಂಪಲ್ಯಕ್ಕೆ ಒಳಗಾಗದೆ ಸದಾ ಸಂತೋಷ ಚಿತ್ತರು ಸಮಚಿತ್ತರು ಆಗಿ ಸಂಸಾರವನ್ನು ಆನಂದಮಯವನ್ನಾಗಿ ಮಾಡಿಕೊಂಡಿರುವ ಕಮಲಮಣಿ ಶ್ರೀಶಚಂದ್ರ ಇವರನ್ನು ಇವರ ಸುಖ ಸಾಧನೆಗೆ ಮುಖ್ಯ ಕಾರಣರಾಗಿ ಒಂದಾಗಿ ಸತೀಶನನ್ನು ಸೃಷ್ಟಿಸಿದ್ದಾನೆ. ಈ ಮಗುವಿನ ಬಾಲಲೀಲೆಗಳನ್ನು ನೋಡಿ ನೋಡಿ ಅದರ ತಾಯಿ ತಂದೆಗಳಂತೆ ನಾವು ಸಂತೋಷ ಪಡುತ್ತಾ ಮಧ್ಯೆ ಮಧ್ಯೆ ಸೂರ್ಯಮುಖಿಯ ಹೊಟ್ಟೆಯಲ್ಲಿಯೂ ಇಂಥ ಮಗು ಬಂದು ಹುಟ್ಟಿದ್ದರೆ ಅವರು ಎಷ್ಟು ಸುಖದಿಂದ ಇರಬಹುದಿತ್ತು, ಎಷ್ಟು ಕಷ್ಟಗಳನ್ನು ಸಹಿಸಬಹುದಿತ್ತು ಎಂದು ನಿಟ್ಟಿಸಿರು ಬಿಡುವೆವು. ಇನ್ನು ಉಳಿದವಳು ಕುಂದನಂದಿನಿ. ಗ್ರಂಥಕರ್ತನು ಹತಭಾಗ್ಯಳಾದ ಕುಂದನಂದಿನಿಯನ್ನು ನಾಗೇಂದ್ರನ ಚಾಪಲ್ಯ ವಸ್ತುವಾಗಿ ಮೊದಲು ಕಲ್ಪಿಸಿದಾಗ ಅವಳನ್ನು ಅಷ್ಟು ದುರದೃಷ್ಟಶಾಲಿನಿಯಾಗಿ ಮಾಡಬೇಕೆಂದು ಯೋಚಿಸಿದಂತೆ ತೋರುವುದಿಲ್ಲ. ನಾಗೇಂದ್ರನ ಆಶ್ರಯಕ್ಕೆ ಬಂದು ಬೀಳಬೇಕಾಗಿ ಅವಳು ಅನಾಥೆಯಾಗಬೇಕಾಯಿತು. ಈ ಮಧ್ಯೆ ದೇವೇಂದ್ರನಿಗೂ ಕಥೆಗೂ ಸಂಬಂಧ ಬರಬೇಕು. ಅದಕ್ಕಾಗಿ ಘೋಷಾ ಪದ್ಧತಿಯುಳ್ಳ ಬಂಗಾಳ ದೇಶದಲ್ಲಿಯೂ ರೂಪವತಿಯಾದ ಪತ್ನಿಯನ್ನು ದೇವೇಂದ್ರನಂತ ತಿಳಿದ ಪೋಖರಿಯ ಮುಂದೆ ತಾನಾಗಿ ತಂದು ನಿಲ್ಲಿಸತಕ್ಕ ಅಯೋಗ್ಯನು ದಡ್ಡನು ಆದ ತಾರಾಚರಣನನ್ನೇ ಅವಳು ಮದುವೆ ಮಾಡಿಕೊಳ್ಳಬೇಕಾಗಿ ಬಂತು. ತನ್ನ ಮನೆಯಲ್ಲಿಯೇ ಸಾಕಿ ಮೋಹಿಸಿದ ಹುಡುಗಿಯನ್ನು ಕ್ರಮವಾಗಿ ಮದುವೆಯಾದರೆ ಚಾಪಲ್ಯದ ಪ್ರಬಲತೆಯು, ಪಾತಕದ ಘೋರತೆಯು, ಶೋಕದ ಅತಿಶಯತೆಯು ಕಾಣಬರುವುದಿಲ್ಲವಾದುದರಿಂದ ಅವಳು ವಿಧವೆಯಾಗಬೇಕಾಗಿ ಬಂತು. ಇಲ್ಲಿಂದ ಮುಂದಕ್ಕೆ ಅವಳು ನಾಗೇಂದ್ರನ ಮನೆಯನ್ನು ಸೇರಿದ ಬೋನಿನಲ್ಲಿ ಅಡಕವಾಗಿರುವ ಒಂದು ಸಾಧು ಮೂಗು ಪ್ರಾಣಿಯನ್ನು ನೋಡುವುದಕ್ಕೆ ಬಂದವರೆಲ್ಲರೂ ತಿವಿದು ಕಿರುಕುಳ ಗುಟ್ಟಿಸುವಂತೆ, ಪಾಪ ಆ ಬಡ ಹುಡುಗಿಯನ್ನು, ಅವಳು ಮಾಡಿದ ಯಾವ ತಪ್ಪಿಗೂ ಪ್ರತಿಯೊಬ್ಬರೂ ಹಿಂಸೆ ಪಡಿಸುವರು. ಅವಳ ಅದೃಷ್ಟದಿಂದ ತಾಯಿಯ ಆಗಿದ್ದ ಸೂರ್ಯಮುಖಿಗೂ ಸಂದೇಹವೂ ಮಾತ್ಸರ್ಯವೂ ಕೋಪವೂ ಹುಟ್ಟುವು. ಅಕ್ಕನಂತಿದ್ದ ಪ್ರೇಮಮಯಿಯಾದ ಕಮಲಮಣಿಗೂ ಬೇಸರ ಉಂಟಾಗುವುದು. ಹೀರೆಯು ಅವಳನ್ನು ಕೈ ಸಿಕ್ಕಿದ ಕೋತಿಯಂತೆ ಆಡಿಸುವಳು. ನಾಗೇಂದ್ರನಿಗೆ ಅವಳ ಮೇಲೆ ಪ್ರೀತಿ ಇದ್ದರೂ ಅದನ್ನು ತೋರ್ಪಡಿಸುವುದಕ್ಕಾಗಲಿ ಒಪ್ಪಿಕೊಳ್ಳುವುದಕ್ಕಾಗಲಿ ಅವನಿಗೆ ಇಷ್ಟವಿರಲಿಲ್ಲ. ಅವಳನ್ನು ಮದುವೆ ಮಾಡಿಕೊಂಡ ಮೇಲೆ ಸ್ಪಷ್ಟವಾಗಿ ಕಂಡು ಬಂದ ಮತ್ತು ತೋರಿಸಿದ ಪ್ರಣಯವನ್ನು ನೋಡಿ ಸಂತೋಷಪಟ್ಟದ್ದು ಒಂದೇ ದಿವಸ. ಮುಂದಾದರೂ ಸುಖವೇ. ಗೃಹತ್ಯಾಗಿಯಾದ ಸೂರ್ಯಮುಖಿಗಾಗಿ ಕೊರಗಿದ್ದಷ್ಟು ದಿವಸ, ಹಿರಿಯ ಕೈಗೆ ಸಿಕ್ಕಿ ನರಳಿದಷ್ಟು ದಿವಸ, ಕೊನೆಗೆ ಇನ್ನು ಸುಖವಾಗಿದ್ದರೂ ಇರಬಹುದು ಎಂಬ ಕಾಲಕ್ಕೆ ಸರಿಯಾಗಿ ವಿಷಪಾನದಿಂದ ಆತ್ಮಹತ್ಯೆ, ದುರ್ಮರಣ. ಹೀಗೆ ಕುಂದೆಯು ಕೊನೆಗೆ ದೌರ್ಭಾಗ್ಯ, ದುರದೃಷ್ಟಗಳಿಗೆ ತೌರುಮನೆಯಾಗುವಳು. ಇವರೇ ಮುಖ್ಯ ಪಾತ್ರಗಳು. ಈ ಮೂರು ಜೊತೆ ಪಾತ್ರಗಳನ್ನು ಸಮಸ್ತ ಘಟನಾವಳಿಗಳನ್ನು ಕಟ್ಟಿದ ಸೂತ್ರದಂತಿರುವ ಕುಂದೆಯನ್ನು ಕಲ್ಪಿಸಿ ಕಥೆಗಾರನು ಒಂದು ತೊಡಕಾದ ಸಾಂಸಾರಿಕ ಕಥೆಯನ್ನು ಹೆಣೆದಿದ್ದಾನೆ. ಇವರಲ್ಲದೆ ಕಥೆಯ ಬೆಳವಣಿಗೆಗೆ ಅಲ್ಲಲ್ಲಿ ಬೇಕಾದ ಸುರೇಂದ್ರ ಬ್ರಹ್ಮಚಾರಿ, ರಾಮಕೃಷ್ಣರು, ಹೀರೆಯ ಅಜ್ಜಿ, ಹರಮಣಿ ಮುಂತಾದವರು ಬರುವರು. ಆದರೆ ಅವರು ಎಷ್ಟರ ಮಟ್ಟಿಗೆ ಅವಶ್ಯಕವೋ ಅಲ್ಲಿ ಅವಶ್ಯಕವೋ ಅಷ್ಟು ಮತ್ತು ಅಲ್ಲಿ ಮಾತ್ರ ಬರುವರೇ ವಿನಃ ಮಿಕ್ಕ ಕಡೆಗಳಲ್ಲಿ ವ್ಯರ್ಥವಾಗಿ ಬರುವುದಿಲ್ಲ. ಕಥೆಗೆ ಸಂಬಂಧಪಟ್ಟದ್ದೇ ಇರತಕ್ಕ ಪಾತ್ರಗಳು ಬರುವುದೇ ಇಲ್ಲ. ಅವಶ್ಯಕವಾಗಿ ಇರತಕ್ಕವು ಅನಾಮಧೇಯವಾಗಲಿ, ಜೀವವಿಲ್ಲದ ಬೊಂಬೆಗಳಂತಾಗಲಿ, ವಿಲಕ್ಷಣ ಪ್ರಕೃತಿಗಳುಳ್ಳ ವಿಚಿತ್ರ ಮೃಗಗಳಂತಾಗಲಿ, ಅಮಾನುಷ್ಯ ಶಕ್ತಿಯುಳ್ಳ ದಿವ್ಯ ಪುರುಷರಂತಾಗಲಿ ಇರದೆ ನರ ಮನುಷ್ಯನಂತೆ ನಡೆದುಕೊಂಡು ಗ್ರಂಥಕರ್ತನು ತಮ್ಮ ತಮಗೆ ವಿಧಿಸಿದ ಕಾರ್ಯಗಳನ್ನು ಮಾಡಿ ತಮ್ಮ ಗುರುತು ಗುಣ ಸ್ವಭಾವಗಳನ್ನು ಅಚ್ಚಳಿಯದಂತೆ ನಮ್ಮ ಮನಸ್ಸಿನಲ್ಲಿ ಕೆತ್ತಿ ಹೋಗುವು. ಗೌಣ ಪಾತ್ರಗಳಲ್ಲಿಯೂ ಎಷ್ಟೋ ವೈವಿಧ್ಯ, ಎಷ್ಟೋ ಜೀವಕಳೆ. ಅವರು ಆಡುವ ಒಂದೊಂದು ಮಾತು ಅವರ ಗುಣ ಸ್ವಭಾವ ವಿಶೇಷಗಳನ್ನು ವ್ಯಕ್ತಪಡಿಸಿದ್ದಾಗಿದೆ. ಕಥೆಗಾರನು ಇಷ್ಟು ಮಾತ್ರ ಕಥೆಯನ್ನು ಪಾತ್ರ ಸಹಿತವಾಗಿ ಸಿದ್ಧ ಮಾಡಿಕೊಂಡು ಅದನ್ನು ನಮಗೆ ತಿಳಿಸಲು ಮೊದಲು ಮಾಡಿದ್ದಾನೆಂದು ಹೇಳಬಹುದು. ಕತೆ ಹೇಳುವುದರಲ್ಲಿ ಎರಡು ವಿಧ. ಗ್ರಂಥಕರ್ತರೇ ಮೊದಲಾಗಿ ಬಂದು ಎಲ್ಲವನ್ನೂ ತಮ್ಮ ಮಾತಿನಲ್ಲಿ ಹೇಳಿ ಮುಗಿಸುವುದು ಒಂದು ವಿಧ.
ಹಾಗಲ್ಲದೆ ನಾಟಕದಲ್ಲಿರುವಂತೆ ಗ್ರಂಥಕರ್ತರು ಪಾತ್ರಗಳನ್ನು ಮುಂದೆ ಬಿಟ್ಟು ಅವರ ನಡನುಡಿಗಳಿಂದಲೇ ಕಥೆಯನ್ನು ತಿಳಿಸಪಡಿಸುವುದು ಇನ್ನೊಂದು ವಿಧ. ಈ ಮಾರ್ಗಾವಲಂಬನೆಯಿಂದ ಕಥೆಯ ಸ್ವಾರಸ್ಯವು, ಓದುಗರಿಗೆ ರುಚಿಯು, ಕಥಾಪಾತ್ರಗಳಿಗೆ ನೈಸರ್ಗಿಕವು, ನಿಜತ್ವ ಭ್ರಮೆಯು ಬರುವುದು. ಹೆಚ್ಚು ಸಮರ್ಥಕಾರರಾದ ಕಾದಂಬರಿಕಾರರು ಈ ಪದ್ಧತಿಯನ್ನು ಹೆಚ್ಚು ಉಪಯೋಗಿಸಿ ಪಾತ್ರಗಳು ಹೇಳಲಾರದ ಆದರೆ ಕಥೆಯ ಸೌಂದರ್ಯ ಪುಷ್ಟಿಗಳಿಗೆ ಅವಶ್ಯಕವಾದ ವಿಷಯಗಳನ್ನು ಮಾತ್ರ ತಾವೇ ಹೇಳುತ್ತಾ ಹೋಗುತ್ತಾರೆ. ನೀರಸವಾದ ಕಥಾಭಾಗಗಳನ್ನು ಸಂಕ್ಷೇಪಿಸಿ ಎರಡು ಮಾತಿನಲ್ಲಿ ಹೇಳಿಬಿಡುತ್ತಾರೆ. ಗಿರಿ, ನದಿ, ದುರ್ಗ, ಊರು, ಗ್ರಾಮ ಮುಂತಾದವುಗಳನ್ನು ವರ್ಣಿಸುತ್ತಾರೆ. ಪಾತ್ರಗಳ ಹೃದಯದಲ್ಲಿ ಉಂಟಾಗಿರಬಹುದಾದ ಭಾವಾಂತರಗಳನ್ನು ಅಥವಾ ಆಶಯಗಳನ್ನು ಸೂಚಿಸುತ್ತಾರೆ ಇತ್ಯಾದಿ. ಆದರೆ ಈ ವಿಷಯದಲ್ಲಿ ಎಲ್ಲೆ ಮೀರದೆ ವಿವೇಚನೆಯನ್ನು ಉಪಯೋಗಿಸುವುದು ಸಮರ್ಥರಾದ ಕಲಾಕೌಶಜ್ಞರಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರವೇ ಅಷ್ಟೇನು ಸಮರ್ಥರಲ್ಲದ ಗ್ರಂಥಕರ್ತರು ಬರೆದ ಕಥೆಗಳು ಆಗದೆ ಸ್ವಕೀಯ ವೃತ್ತಾಂತ ಸಂಗ್ರಹಗಳಾಗಿ ಆ ಗ್ರಂಥಕರ್ತರ ಜೀವನ ಚರಿತ್ರೆಯನ್ನು ಬರೆಯಲಿಚ್ಛಿಸುವ ಉತ್ಸಾಹಶಾಲಿಗಳಿಗೆ ಸಾಮಗ್ರಿಯನ್ನು ಒದಗಿಸಿಕೊಡುತ್ತದೆ. ಪಾತ್ರಗಳ ಗುಣ ಸ್ವಭಾವಗಳು ವ್ಯಕ್ತವಾಗುವುದಕ್ಕೆ ಬದಲಾಗಿ ಗ್ರಂಥಕರ್ತರ ಗುಣಸ್ವಭಾವ ಮತ್ತು ಅವರು ಮೆಚ್ಚುವ ಅಭಿಪ್ರಾಯಗಳು ಇವೇ ವ್ಯಕ್ತವಾಗುತ್ತದೆ. ಇದಕ್ಕೆ ಇಂಗ್ಲಿಷ್ ಸಾಹಿತ್ಯದಿಂದ ಸರ್ ವಾಲ್ಟರ್ ಸ್ಕಾಟ್ ಮತ್ತು ಜೇನ್ ಅಸ್ಟೆನ್ ಅವರನ್ನು ಒಂದು ಕಡೆಗೂ, ಜಾರ್ಜ್ ಇಲಿಯಟ್ ಮತ್ತು ತ್ಯಾಕರೆ ಅವರನ್ನು ಮತ್ತೊಂದು ಕಡೆಗೂ ಉದಾಹರಣೆಯಾಗಿ ಹೇಳಬಹುದು. ಬಂಕಿಮ ಬಾಬುಗಳು ಇವೆರಡರಲ್ಲಿ ಶ್ಲಾಘ್ಯ ಮಾರ್ಗ ಅವಲಂಬಿಗಳೆಂದು, ಶ್ಲಾಘ್ಯ ಪಕ್ಷಕ್ಕೆ ಸೇರಿದವರೆಂದು ಪಾಠಕರಿಗೆ ಹೇಳಬೇಕಾಗಿಲ್ಲ. ಈ ಗ್ರಂಥವನ್ನು ಆದಿ ಮಧ್ಯಾಂತಗಳೆಂದು ಮೂರು ಭಾಗಗಳಾಗಿ ವಿಂಗಡಿಸಬಹುದು. ಆದಿಭಾಗವಾದ ಮೊದಲನೇ ಎಂಟು ಅಧ್ಯಾಯಗಳಲ್ಲಿ ಮುಖ್ಯ ಪಾತ್ರವಾದ ಪಾತ್ರಗಳ ಪರಿಚಿತವಾಗುವುದಲ್ಲದೆ ಅವುಗಳ ಮುಖ್ಯ ಗುಣಗಳು, ಕಥೆಯನ್ನು ತಿಳಿದುಕೊಳ್ಳುವುದಕ್ಕೆ ಅವಶ್ಯಕವಾದ ಸಂಗತಿಗಳು ಗೊತ್ತಾಗುತ್ತವೆ. ಈ ಭಾಗದಲ್ಲಿಯೇ ನಾಗೇಂದ್ರನ ದಯಾಶೀಲತೆ, ಪಾಪಭೀತಿ, ಚಿತ್ತ ಚಾಂಚಲ್ಯ, ಸೂರ್ಯಮುಖಿಯ ಪತಿಭಕ್ತಿ, ಮಾತ್ಸರ್ಯ, ಕಮಲಮಣಿ ಶ್ರೀಶರ ಸಂತೋಷ ಚಿತ್ತತೆ, ಸೌಖ್ಯ, ವಿಶ್ವಾಸ, ಅಂತಃಕರಣ, ಕುಂದೆಯ ಮುಗ್ಧತೆ, ಸರಳತೆ, ಮೃದು ಸ್ವಭಾವ, ಬುದ್ಧಿ, ದುರದೃಷ್ಟ, ದೇವೇಂದ್ರನ ದುರ್ನಡತೆ, ಬುದ್ಧಿಶಕ್ತಿ, ಹೀರೆಯ ವಿಲಕ್ಷಣ ಹಿಂಸಕ ಗುಣ, ವಿಧಿಯ ವಿಚಿತ್ರವಾದ ವಿಲಾಸ ಸೂಚಿಸುತ್ತವೆ. ಇದು ವಿಷವೃಕ್ಷದ ಬೀಜಾವಾಪನ ಕಾಲ. ಮಧ್ಯಭಾಗದ ಮುಂದಣ 20 ಅಧ್ಯಾಯಗಳಲ್ಲಿ ಮೇಲೆ ಕಂಡ ಪಾತ್ರಗಳು ತಾವು ಸಿಕ್ಕಿಸಿದ್ದ ಘಟನಾ ಪಾಶದಲ್ಲಿ ತೊಡಗಿಕೊಂಡು ತಮ್ಮ ಗುಣಗಳಿಗೆ ಅನುರೂಪವಾಗಿ ನಡೆಯುತ್ತಾ ಅವುಗಳನ್ನು ಮತ್ತಷ್ಟು ವ್ಯಕ್ತಪಡಿಸುತ್ತಾ ಕಥೆಯನ್ನು ಬೆಳೆಸುತ್ತಾರೆ. ಆ ಭಾಗದಲ್ಲಿ ನಾಗೇಂದ್ರನ ಚಿತ್ತ ಚಾಪಲ್ಯವು ತಾನೇ ತಾನಾಗಿ ಹೋಗುತ್ತದೆ. ಆದರೆ ಅವನು ಗುಣವಂತನಾದ್ದರಿಂದ ಕೂಡಲೇ ಅದಕ್ಕೆ ವಶನಾಗದೆ ತನ್ನ ಮನಸ್ಸಿನೊಡನೆ ಹೋರಾಡಿ ಕ್ಷತ ವಿಕ್ಷತನಾಗಿ ಕೊನೆಗೆ ಸೋತು ಕುಂದೆಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಸೂರ್ಯಮುಖಿಯು ಮೊದಲು ಸ್ವಲ್ಪ ಕಾಲ ಮಾತ್ಸರ್ಯದಿಂದ ಕುಂದೆಯನ್ನು ನೋಯಿಸಿದರು ಆಮೇಲೆ ಪ್ರತಿಭಕ್ತಿಯಿಂದ ಪ್ರೇರಿತಳಾಗಿ ಕುಂದೆಯನ್ನು ನಾಗೇಂದ್ರನಿಗೆ ತಾನೇ ನಿಂತು ಮದುವೆ ಮಾಡುತ್ತಾಳೆ. ಕಮಲಮಣಿ, ಶ್ರೀಶರು ಬಂಗಾರದಂತಹ ಸಂಸಾರ ಕೆಟ್ಟು ಹೋಗುತ್ತದಲ್ಲ ಎಂದು ಸಂಕಟಪಟ್ಟು ಈ ವಿಷವೃಕ್ಷದ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನ ಮಾಡುತ್ತಾರೆ. ಸುಖಾಭಿಲಾಷಿಯಾದ ದೇವೇಂದ್ರನಿಗೆ ಸುಖಾಭಿಲಾಷಿಣಿಯಾದ ಹೀರೆಯು ಪರಿಚಿತಯಾಗಿ ಹಸಿದ ನಾಯಿಗೆ ಹಳಸಿದ ಹಿಟ್ಟು ಸಿಕ್ಕಿದಂತಾಗುತ್ತದೆ. ಆದರೆ ದೇವೇಂದ್ರನ ಇಷ್ಟ ಪೂರ್ತಿಯಾಗದೆ ಹೀರೆಯ ವಿಲಕ್ಷಣ ಸ್ವಭಾವ ಮತ್ತು ಹೃದಯ ಸ್ಥಿತಿಗಳು ಮಾತ್ರ ಗೋಚರವಾಗುತ್ತವೆ. ಇದು ವಿಷವೃಕ್ಷದ ಅಂಕುರದ ಬೆಳವಣಿಗೆ ಕಾಲ. ಮೂರನೇ ಭಾಗವಾದ ಸುಮಾರು 20 ಅಧ್ಯಾಯಗಳಲ್ಲಿ ಮೇಲೆ ಹೇಳಿದ ಘಟನಾವಳಿಗಳು ಪರಿಪಾಕಕ್ಕೆ ಬಂದು ತಕ್ಕ ಪರಿಣಾಮದಲ್ಲಿ ಮುಗಿಯುತ್ತವೆ. ನಾಗೇಂದ್ರನ ದೌರ್ಬಲ್ಯ ಜನಿತವಾದ ಅವಿವೇಕವು ಎಲ್ಲರನ್ನು ಶೋಕದಲ್ಲಿ ಮುಳುಗಿಸಿ ಕುಂದೆಯನ್ನು ಆಹುತಿ ತೆಗೆದುಕೊಳ್ಳುತ್ತದೆ. ಹೀರೆ ಮತ್ತು ದೇವೇಂದ್ರರು ಪಾಪ ಪಂಕದಲ್ಲಿ ಮುಳುಗಿ ವಿಷವೃಕ್ಷದ ಫಲವನ್ನು ತಿಂದು ನೆನೆಸಿಕೊಂಡರೆ ಎದೆಯು ಸೀಳಿ ಹೋಗುವಂತಹ ಭಯಂಕರ ಸ್ಥಿತಿಯು ನಡೆದು ನಿರ್ನಾಮವಾಗುವರು. ಇದು ವಿಷವೃಕ್ಷದ ಮತ್ತು ಫಲಾನುಭವಗಳ ಕಾಲ. ಈ ಎರಡು ಮತ್ತು ಮೂರನೆಯ ಭಾಗಗಳಲ್ಲಿ ಮಧ್ಯೆ ವಿಷ್ಕಂಬದಂತೆ 29 ಅಧ್ಯಾಯವು ತೆರೆಯಲ್ಪಟ್ಟಿದೆ. ಇದರಲ್ಲಿ ಗ್ರಂಥಕರ್ತನು ರಂಗಸ್ಥಳಕ್ಕೆ ಬಂದು ಗ್ರೀಕ್ ನಾಟಕಗಳ ಕೋರಸ್ತಿನಂತೆ ವಿಷವೃಕ್ಷ ಮತ್ತು ಅದರ ಫಲಗಳಿಗೆ ಮೇಲೆ ಒಂದು ಸಣ್ಣ ಉಪನ್ಯಾಸ ಕೊಡುವನು. ಇದು ಶುಷ್ಕ ಉಪನ್ಯಾಸದ ಜೋಲು ಮೊರೆಯನ್ನು ಹಾಕಿಕೊಂಡು ಶ್ರೋತೃಗಳಿಗೆ ಮುಂದೆ ಬಂದು ನಿಲ್ಲದೆ ಬಹು ಸ್ವಾರಸ್ಯವಾಗಿ ಆರಂಭವಾಗುತ್ತಾ ರೂಪಕ ಪ್ರಾಯವಾಗಿ ಸುಂದರವಾದ ವೃಕ್ಷವೊಂದನ್ನು ವರ್ಣನೆ ಮಾಡುತ್ತಾ ತಮ್ಮ ಮನಸ್ಸನ್ನು ಆಕರ್ಷಿಸಿ ಕೆಲವು ಸಿದ್ಧಾಂತ ವಾಕ್ಯಗಳನ್ನು ಉಪದೇಶ ಮಾಡುವುದು. ಈ ಆ ಅಧ್ಯಾಯದ ಸಾರಾಂಶವನ್ನು ಪುನಃ ಇಲ್ಲಿ ಹೇಳಿದರೆ ಸೊಬಗನ್ನು ಈಜಾಡುವುದು ಅನಾವಶ್ಯಕ. ಆದರೆ ಅದರಲ್ಲಿ ಉಕ್ತವಾಗಿರುವ ಕಥೆಗೆ ಬೀಜರೂಪವಾದ ಅಭಿಪ್ರಾಯವನ್ನು ಮಾತ್ರ ಸ್ವಲ್ಪ ವಿಷದಪಡಿಸಿ ಅದನ್ನು ಮುಖ್ಯ ಪಾತ್ರಗಳಲ್ಲಿ ಸಮನ್ವಯ ಮಾಡಿ ತೋರಿಸುತ್ತೇವೆ. ಏಕೆಂದರೆ ಗ್ರಂಥಕರ್ತನು ಇವೆಲ್ಲವನ್ನು ಸೂಚಿಸಿದ್ದಾನೆಯೇ ಹೊರತು ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಸ್ಪಷ್ಟಪಡಿಸಿದವನ ಕೆಲಸವೂ ಅಲ್ಲ, ಕಥೆಯ ಕೆಲಸವೂ ಮೊದಲೇ ಅಲ್ಲ. ಕಾಮ ಕ್ರೋಧಾದಿ ಹರಿಷಡ್ ವರ್ಗಗಳನ್ನು ಹಿಡಿದು ನಿಲ್ಲಿಸಿ ಚಿತ್ತ ಸಂಯಮ ಮಾಡದಿದ್ದರೆ ಘೋರವಾದ ಅನರ್ಥಗಳು ಪ್ರಾಪ್ತವಾಗುತ್ತವೆ. ಈ ಇಂದ್ರಿಯ ನಿಗ್ರಹವು ದುರ್ಲಭನಾದ ಮಾನವ ಸಾಮಾನ್ಯನಿಗೆ ಸಾಧ್ಯವಿಲ್ಲ. ಏಕೆಂದರೆ ಮೊದಲು ಚಿತ್ತ ಸಂಯಮದಲ್ಲಿ ಪ್ರವೃತ್ತಿ ಹುಟ್ಟಬೇಕು. ಅದನ್ನು ಅಭ್ಯಾಸ ಮಾಡಿ ಅದರ ಫಲವನ್ನು ಅನುಭವಿಸುವುದಕ್ಕೆ ತಕ್ಕ ಸಾಮರ್ಥ್ಯವೂ ಇರಬೇಕು. ಇವು ಅವರವರ ಸ್ವಭಾವ, ಶಿಕ್ಷಣ, ಸಂಸ್ಕಾರದ ಮೇಲೆ ಹೋಗುತ್ತವೆ. ಇದೇ ಮುಖ್ಯ ಸಾರಾಂಶ.
ಇದರ ಅರ್ಥವು ಸುಲಭವಾಗಿ ಮನಸ್ಸಿಗೆ ಹಿಡಿಯುವಂತೆ ವಿದ್ಯಾರ್ಥಿಗಳಾಗಿದ್ದವರ ಮತ್ತು ಆಗಿರುವವರ ಅನುಭವಕ್ಕೆ ಬಂದ ಒಂದು ಉದಾಹರಣೆಯನ್ನು ಹೇಳಿ ಮುಂದಕ್ಕೆ ಹೋಗುವೆವು. ಪರೀಕ್ಷೆ ಹತ್ತಿರ ಬಂದ ಹಾಗೆಲ್ಲ ಬೆಳಗಿನ ಜಾವಕ್ಕೆ ಎದ್ದು ಓದಬೇಕು ಎಂಬ ಸಂಕಲ್ಪವು ಪ್ರಬಲತರವಾಗಿ ಉಂಟಾಗುತ್ತಾ ಹೋಗುವುದು. ವ್ಯಾಸಂಗ ಮಾಡಬೇಕೆಂಬ ಈ ಬುದ್ಧಿಯೇ ಈ ವಿಷಯದಲ್ಲಿ ಪ್ರವೃತ್ತಿ. ಆದರೆ ಸೋಮಾರಿತನದಿಂದ ಅಲರಾಮ್ ಹೊಡೆದ ಮೇಲೆ ಕೂಡಲೇ ಏಳದೆ ಬಹಳ ಹೊತ್ತು ಮಲಗಿದ್ದ ಹಾಗೆಯೇ ಕಳೆದು ಹೋಗುವುದು, ಒಂದು ವೇಳೆ ಏಳಬೇಕೆಂಬ ಪ್ರಯತ್ನದಲ್ಲಿಯೇ ಪುನಃ ನಿದ್ರೆ ಬರುವುದು ಉಂಟು. ಹೀಗೆ ಎಷ್ಟೋ ದಿನಗಳು ನಿಶ್ಚಿತ ಸಂಕಲ್ಪವನ್ನು ಈಡೇರಿಸುವುದಕ್ಕೆ ತಕ್ಕ ಸಾಮರ್ಥ್ಯ ಅಥವಾ ಮನೋರ್ಧಾರ್ಯವಿಲ್ಲದೆ ಹೋಗುವೆವು, ಕಳೆದು ಹೋಗುವು. ಒಂದು ದಿವಸ ಹೊತ್ತಿಗೆ ಮುಂಚೆ ಏಳದೆಯೂ ಪರೀಕ್ಷೆಯ ದಿವಸವೂ 7 ಗಂಟೆಗೆ ಎದ್ದು ಅದಕ್ಕೆ ತಕ್ಕ ಫಲ ಬರುವುದು ಉಂಟು. ಪರೀಕ್ಷೆಗೆ ಕೆಲವು ದಿವಸಗಳ ಮುಂಚೆ ಎಷ್ಟೋ ಕಷ್ಟದಿಂದ ಅಲರಾಮ್ ಹೊಡೆದ ಮೇಲೆ ಎದ್ದು ಸ್ವಲ್ಪವಾದರೂ ಸರಿಯಾದ ವ್ಯಾಸಂಗ ಮಾಡಿ ಅದಕ್ಕೆ ತಕ್ಕ ಫಲ ಬರುವುದು ಉಂಟು. ಸಂಕಲ್ಪ ಮಾಡಿದಂದಿನಿಂದಲೇ ಹೊತ್ತಿಗೆ ಸರಿಯಾಗಿ ಅಲರಾಮ್ ಹೊಡೆದ ಕೂಡಲೇ ಚಟ್ಟನೆ ಎದ್ದು ಓದುವುದು ಅಪರೂಪ. ಹಾಗೆ ಮಾಡಿದರೆ ಅದಕ್ಕೆ ತಕ್ಕ ಫಲವೂ ಬರುತ್ತದೆ. ಹೀಗೆಯೇ ಚಿತ್ತ ಸಂಯಮದಲ್ಲಿಯೋ ಪ್ರವೃತ್ತಿ ಅಥವಾ ದಮನ ಮಾಡಬೇಕೆಂಬ ಬುದ್ಧಿಯು ಮೊದಲು ಹುಟ್ಟಬೇಕು. ಅದು ಹುಟ್ಟಿದ ಮೇಲೆ ಹಾಗೆ ದಮನ ಮಾಡುವುದಕ್ಕೆ ಮನಸ್ಸಿಗೆ ದಾರ್ಢ್ಯ ಅಥವಾ ಸಾಮರ್ಥ್ಯ ಬೇಕು. ಈ ಪ್ರವೃತ್ತಿಯು ವಿದ್ಯಾವಂತನು ಕಾರ್ಯಕಾರ್ಯಗಳನ್ನು ಅರಿಯುವಷ್ಟು ವಿವೇಕಿಯೂ ಆಗಿರುವ ಪ್ರತಿಯೊಬ್ಬರಿಗೂ ಉಂಟಾಗುತ್ತದೆ. ಆದರೆ ಕೆಟ್ಟದ್ದೆಂದು ತಿಳಿದ ಯಾವುದಾದರೊಂದು ದುಷ್ಕಾರ್ಯವನ್ನು ಬಿಡಬೇಕೆಂಬ ಬುದ್ಧಿ ಹುಟ್ಟಿದ ಕೂಡಲೇ ಮೈ ಮೇಲೆ ಬಿದ್ದ ಹಾವಿನಂತೆ ಅದನ್ನು ತ್ಯಜಿಸತಕ್ಕ ಮನೋದಾರ್ಢ್ಯವುಳ್ಳ ಧೀರರು ಮಾತ್ರ ಅಪರೂಪ. ಕೇವಲ ವಿದ್ಯಾಬುದ್ಧಿ ಸಾಮರ್ಥ್ಯವನ್ನು ಕಲ್ಪಿಸಿಕೊಡಲಾರವು, ಅದು ಸ್ವಭಾವಜನ್ಯವಾಗಿ ಬಂದಿರಬೇಕು. ಇಲ್ಲವೇ ಪ್ರಾಪಂಚಿಕ ಅನುಭವದಿಂದ ತಲೆ ತಾಕಿ ಮನಸ್ಸಿಗೆ ಶಿಕ್ಷಣ ಉಂಟಾಗಿ ಉತ್ಪನ್ನವಾಗಿರಬೇಕು. ಈ ಪ್ರವೃತ್ತಿ ಸಾಮರ್ಥ್ಯಗಳಿಂದ ಮಾನವನು ಎಷ್ಟರ ಮಟ್ಟಿಗೆ ಇಂದ್ರಿಯ ನಿಗ್ರಹ ಮಾಡಿಕೊಂಡು ದುಷ್ಕಾರ್ಯಗಳಿಂದ ದೂರವಾಗುತ್ತಾನೆಯೋ ಅಷ್ಟರ ಮಟ್ಟಿಗೆ ಸುಖವನ್ನು ಅನುಭವಿಸುವನು. ಅವನ ಮನೆಯ ಅಂಗಳದಲ್ಲಿ ವಿಷವೃಕ್ಷವು ಅಷ್ಟು ನಿಸ್ಸಾರವಾಗಿ ಶೋಷಿಸಿ ಕೊನೆಗೆ ನಿರ್ನಾಮವಾಗಬಹುದು. ಇದಕ್ಕೆ ಈ ಕಥೆಯಲ್ಲಿ ಬರುವ ಪಾತ್ರಗಳೇ ಉದಾಹರಣೆ. ನಾಗೇಂದ್ರನು ವಿದ್ಯಾವಂತ, ವಿವೇಕಿ, ಗುಣಶಾಲಿ. ಅದಕ್ಕೋಸ್ಕರವೇ ಕೊಂದೆಯ ಮೇಲೆ ಮನಸ್ಸು ಹೋದಾಗ ಅವನಿಗೆ ಚಿತ್ತದ ದಮನ ಪ್ರವೃತ್ತಿ ಉಂಟಾಯಿತು. ಆದರೆ ಯಾವ ಅಭಾವವನ್ನು ಕಾಣದೆ ಐಶ್ವರ್ಯದಲ್ಲಿಯೇ ಬೆಳೆದಿದ್ದನಾದ ಕಾರಣ ಅವನಿಗೆ ಮಾನಸಿಕ ಶಿಕ್ಷಣವಾಗದೆ ತಕ್ಕಷ್ಟು ಸಾಮರ್ಥ್ಯವಿರಲಿಲ್ಲ. ಆದ್ದರಿಂದಲೇ ಅವನು ತನ್ನ ಇಷ್ಟದಂತೆ ಚಿತ್ತವನ್ನು ದಮನ ಮಾಡಲಾಗದೆ ಇದ್ದ ಅಲ್ಪ ಸ್ವಲ್ಪ ಸಾಮರ್ಥ್ಯದಿಂದಲೇ ಮನಸ್ಸಿನೊಡನೆ ಹೋರಾಡಿ ಕ್ಷತ ವಿಕ್ಷತನಾಗಿ ಹುಚ್ಚು ಹಿಡಿದವಂತವನಾಗಿ ಕೊನೆಗೆ ತನ್ನ ಚಾಪಲ್ಯ ವಸ್ತುವಿಗೆ ಅಧೀನನಾಗುವನು. ಅರಿ ಷಡ್ವರ್ಗಗಳಲ್ಲಿ ಮೋಹವೇ ಇವನ ಅರಿ ಎಂದು ಹೇಳಬಹುದು. ಸೂರ್ಯಮುಖಿಯ ಸತ್ಸ್ವಭಾವವನ್ನು ನೋಡಿ ಅವಳಲ್ಲಿ ಯಾವ ದೋಷವನ್ನು ಎಣಿಸುವುದಕ್ಕೆ ಮನಸ್ಸು ಒಡಂಬಡುವುದಿಲ್ಲ. ಆದರೂ ಅವಳು ಮಾತ್ಸರ್ಯದಿಂದ ಕಷ್ಟವನ್ನು ಅನುಭವಿಸಿದಳೆಂದು ಹೇಳಬಹುದು. ತನ್ನಲ್ಲಿ ಉಂಟಾದ ಮಾತ್ಸರ್ಯದ ಜ್ಞಾನವಾಗಲಿ ಅದನ್ನು ತಡೆಯುವರಲ್ಲಿ ವಿಲಕ್ಷಣ ಶಕ್ತಿ ಇದ್ದಿತು. ಅದಕ್ಕೋಸ್ಕರವೇ ಸ್ವಾಭಾವಿಕವಾಗಿ ಸುಖಾಭಿಲಾಷಿಣಿಯಾಗಿದ್ದರೂ ಅವಳು ದೇವೇಂದ್ರನ ಪರಿಚಯವಾಗುವವರೆಗೂ ಕಳಂಕಿತಳಾಗಿರಲಿಲ್ಲ. ದೇವೇಂದ್ರನ ಪರಿಚಯವಾದ ಮೇಲೆ ಅವಳಿಗೆ ಸ್ವಾಭಾವಿಕವಾಗಿದ್ದ ಪ್ರವೃತ್ತಿ ಸಾಮರ್ಥ್ಯಗಳಿಂದ ಅವನು ಅಂಕಾಗತನಾಗಿ ಬಂದಿದ್ದರೂ ತನ್ನ ಮನಸ್ಸು ಪರಾಜಿತವಾಗಿದ್ದರೂ ಅದನ್ನು ತಿರುಗಿಸಿ ದೇವೇಂದ್ರನನ್ನು ತಿರಸ್ಕರಿಸುವಳು. ಇವನ ಮೇಲಣ ಕಾಮ ಕ್ರೋಧ ಮೋಹಗಳ ಜೊತೆಗೆ ಕುಂದೆಯ ಮೇಲಣ ಮಾತ್ಸರ್ಯ, ತಾನೇ ಬುದ್ಧಿವಂತ ಎಂಬ ಒಂದು ವಿಧವಾದ ಅಹಂಕಾರ, ಇವೆಲ್ಲವೂ ಸೇರಿ ಅವಳನ್ನು ಪೂರ್ತಿಯಾಗಿ ಹಳ್ಳಕ್ಕೆ ಎಳೆದು ತಾನು ಪರಾಜಿತಳಾಗುವ ಕಾಲದಲ್ಲಿ ದೇವೇಂದ್ರನ ಬಲೆಯಲ್ಲಿ ಸಿಕ್ಕಿಬಿದ್ದು ಅವನ ಮೋಹ ಮಂತ್ರಕ್ಕೆ ವಶಳಾಗಿದ್ದುದರಿಂದ ಅವಳಿಗೆ ಪ್ರವೃತ್ತಿಯಾಗಲಿ ಸಾಮರ್ಥ್ಯವಾಗಲಿ ಇರದೆ ವಿಷ ವೃಕ್ಷದ ಫಲವನ್ನು ಅನುಭವಿಸಿದಳು. ಇವಳಿಗಿಂತಲೂ ಸ್ವಲ್ಪ ಅತಿಶಯವಾಗಿ ಎಂದರೆ ಪೂರ್ಣವಾಗಿ ಅದರ ಫಲವನ್ನು ಅನುಭವಿಸಿದವನು ದೇವೇಂದ್ರ. ಅವನು ಚಿತ್ತದಮನ ಮಾಡಿಯೇ ಅರಿಯನು, ಪ್ರವೃತ್ತ ಸಾಮರ್ಥ್ಯಗಳ ವಾಸನೆಯನ್ನೇ ಕಾಣನು. ಯಾರಾದರೂ ತನ್ನ ಆಪ್ತರು ಅದರ ವಿಚಾರವನ್ನು ಎತ್ತಿದರೆ ತನ್ನ ದುಷ್ಕರ್ಮವನ್ನು ತ್ಯಜಿಸುವುದಕ್ಕೆ ಬದಲು ಅವರನ್ನೇ ತ್ಯಜಿಸಿ ಬಿಡುವುದಕ್ಕೆ ಸಿದ್ಧನಾಗಿದ್ದನು. ಇವರಿಬ್ಬರಿಗೂ ಅಂತ್ಯಕಾಲದಲ್ಲಿ ಪ್ರಾಪ್ತವಾದ ಸ್ಥಿತಿಯನ್ನು ನೆನೆಸಿಕೊಂಡರೆ ಕಣ್ಣಿನಲ್ಲಿ ನೀರು ಬರುವುದು. ಇನ್ನುಳಿದವಳು ಕುಂದನಂದಿನಿ, ಅಜನ್ಮ ದುಃಖಿನಿಯಾದ ಹತಭಾಗ್ಯಳಾದ ಕುಂದನಂದಿನಿ. ಇವಳನ್ನು ಯಾವ ತಪ್ಪಿಗಾಗಿ ಗ್ರಂಥಕರ್ತ ವಿಧಾತನು ಇಷ್ಟು ದುಃಖಕ್ಕೆ ಗುರಿ ಮಾಡಿದನೋ ಹೇಳಲ ಸಾಧ್ಯ. ಕಲ್ಕತ್ತಕ್ಕೆ ಹೊರಡುವುದಕ್ಕಾಗಲಿ, ನಾಗೇಂದ್ರನ ಯೋಚನೆಯನ್ನು ಬಿಡುವುದಕ್ಕಾಗಲಿ ಸಾಮರ್ಥ್ಯವಿಲ್ಲದೆ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸಿದಳೆಂದು ಹೇಳಬಹುದು. ಆದರೆ ಅವಳಂತ ಏನೂ ಅರಿಯದ ಪ್ರಪಂಚದಲ್ಲಿ ಇನ್ನೂ ಚೆನ್ನಾಗಿ ಕಣ್ಣನ್ನೇ ಬಿಡದ ಹುಡುಗಿಯ ಮೇಲೆ ಈ ತಪ್ಪನ್ನು ಹೊರಿಸಿ ಇಂಥ ಕ್ರೂರ ದಂಡನೆಯನ್ನು ವಿಧಿಸುವುದು ಯಾವ ನ್ಯಾಯ? ಮನಸ್ಸನ್ನು ನಿರ್ಧಾರ ಮಾಡಿಕೊಂಡು ಪುಷ್ಕರಣಿಯಲ್ಲಿ ಮುಳುಗಿ ಸಾಯುವುದಕ್ಕೆ ಹೋದರೆ ಆ ಹಾಳು ವಿಧಿಯು ವರ್ಷಾಂತರಗಳ ಹಿಂದೆಯೇ ಅವಳ ಭವಿಷ್ಯವನ್ನು ಸ್ವಪ್ನದಲ್ಲಿ ಸೂಚಿಸಿ ದೃಢ ಸಂಕಲ್ಪವನ್ನು ಕೈಗೊಂಡಿದ್ದ ಆ ಹಾಳು ವಿಧಿಯು ಅವಳು ಅದುವರೆಗೆ ಪಟ್ಟ ದುಃಖ ಕಷ್ಟಗಳಿಂದ ತೃಪ್ತಿ ಪಡದೆ ನಾಗೇಂದ್ರನನ್ನು ಅಡ್ಡಲಾಗಿ ತಂದು ಹಾಕಬೇಕೇಕೆ? ಆದರೆ ಇದರಿಂದಲೇ ಶೋಕರಸಕ್ಕೆ ಇಷ್ಟು ಪುಷ್ಟಿ ಉಂಟಾಗಿರುವುದು. ದುಷ್ಟನಿಗೆ ಉಂಟಾಗುವ ಕಷ್ಟದಲ್ಲಿ ಒಂದಂಶವು ಸಜ್ಜನನಿಗೆ ಬಂದರೂ ನಮ್ಮ ಮನಸ್ಸು ಅತಿಯಾಗಿ ನೋಯುವುದು. ಹರಿಶ್ಚಂದ್ರನಿಗೆ ಕಷ್ಟ ಬಂದಂತೆ ಕೇಳಿದರೆ ಉಂಟಾದ ದುಃಖವು ಒಬ್ಬ ಕ್ರೂರನಾದ ರಾಕ್ಷಸ ಅಧಮನಿಗೆ ಬಂತೆಂದು ಹೇಳಿದರೆ ಉಂಟಾಗುವುದೇ? ಇದರಂತೆ ಶ್ರೀರಾಮನ ವನವಾಸ, ಪಾಂಡವರ ಪರಾಜಯ ಮುಂತಾದವುಗಳು ಭಗವಂತನ ನಿಯಮವೆಂತಿರುವುದು.
ಎಷ್ಟೋ ಸಜ್ಜನರು ಆ ಕಾರಣವಾಗಿ ನಾನಾ ವಿಧ ಮರ್ಮ ಭೇದಕವಾದ ಹಿಂಸೆಗಳನ್ನು ಒಂದರ ಮೇಲೆ ಒಂದರಂತೆ ಅನುಭವಿಸಿರುವುದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಕುಂದನಂದಿನಿಯು ಅಂತ ಹತಭಾಗ್ಯರಲ್ಲಿ ಒಬ್ಬಳು, ಅಥವಾ ವಿಷವೃಕ್ಷದ ವಿಷವು ಅಷ್ಟು ಘೋರವಾದದ್ದು. ಅದರ ನೆರಳಿನಲ್ಲಿ ಬಂದವರು ಸಾಯುವರು, ಇಲ್ಲವೇ ರೋಗ ಶೋಕಾದಿಗಳಿಗೆ ಗುರಿಯಾಗುವರು. ಇಲ್ಲದಿದ್ದರೆ ಅರಿಷಡ್ವರ್ಗಗಳನ್ನು ಹತ್ತಿರಕ್ಕೆ ಬರಗೊಡಿಸದಿದ್ದ ಅಮೃತಮಯವಾದ ಕಲ್ಪವೃಕ್ಷದಿಂದ ಸುಖಫಲಗಳನ್ನು ಆಸ್ವಾದಿಸುತ್ತಿದ್ದ ಕಮಲಮಣಿ ಶ್ರೀಶರ ದುಃಖಕ್ಕೆ ಕಾರಣವನ್ನು ಹೇಳುವುದು ಹೇಗೆ? ಯಾವ ಕಾರಣದಿಂದ ಹೇಳಲಾರದ ದೈವಾಯತ್ತ ವಿಧಿ ನಿಯಮ ಎಂದು ಹೇಳಿಬಿಡೋಣವೇನು? ದೇವೇಂದ್ರನು ಮಾಡಿದ ಕೆಲಸಗಳಿಗೆ ಅವನಿಗೆ ಆದ ಶಿಕ್ಷೆಯೂ ತಕ್ಕದ್ದೇ. ಆದರೆ ಸ್ವಲ್ಪ ವಿಚಾರ ಮಾಡಿದರೆ ಇಲ್ಲಿಯೂ ಬಹಳ ಸಂಕಟವಾಗುತ್ತದೆ. ಅವನ ಮದುವೆಯಾಗುವುದಕ್ಕೆ ಮುಂದೆ ಯೋಗ್ಯನಾಗಿಯೂ ವಿವೇಕಿಯಾಗಿಯೂ ಮೇಧಾವಿಯಾಗಿಯೂ ವಿದ್ಯಾರ್ಜನೆಯಲ್ಲಿ ಯತ್ನವುಳ್ಳವನಾಗಿಯೂ ಪ್ರವೃತ್ತಿಯಲ್ಲಿ ಧೀರನಾಗಿಯೂ ಸತ್ಯನಿಷ್ಠನಾಗಿಯೂ ಇದ್ದನು. ವಿವಾಹದಿಂದ ಗುಣಗಳಿಗೆಲ್ಲ ಕಾಲ ಬಂದಂತಾಯಿತು. ವಿವಾಹವಾಗಿ ದುಶ್ಶೀಲ ಕರ್ಕಶ ಚಂಡಿ ನಿತ್ಯಂ ಕಲಹಕಾರಿಣಿ ಆದ ಹೇಮಾವತಿ ಮಹಾದೇವಿಯು ಮನೆಗೆ ಕಾಲಿಟ್ಟ ಕೂಡಲೇ ಸದ್ಗುಣಗಳಿಗೆಲ್ಲ ಜಲಾಂಜಲಿಯನ್ನು ಕೊಟ್ಟಂತಾಯಿತು. ಬುದ್ಧಿಯು ದುರ್ಮಾರ್ಗದಲ್ಲಿ ಪ್ರವೇಶ ಮಾಡಿ ವಿಷಯ ಸುಖ ಪ್ರಾಪ್ತಿಗೆ ಉಪಾಯವನ್ನು ಹುಡುಕುವುದರಲ್ಲಿ ತನ್ನ ತೀಕ್ಷ್ಣತೆಯನ್ನು ವ್ಯಕ್ತಪಡಿಸುತ್ತಾ ಬಂದಿತು. ಇಂಥ ಮಹಾತಾಯಿಯರಿಂದ ಎಂತೆಂಥ ಸಮರ್ಥರು ಪ್ರತಿಭಾಶಾಲಿಗಳು ಆದ ಯುವಕರು ಚಿಕ್ಕ ವಯಸ್ಸಿನಲ್ಲೇ ಎಲ್ಲದರ ಮೇಲೆ ಜಿಗುಪ್ಸೆಯನ್ನು ಪಡೆದು ತಮ್ಮ ಮಹತ್ವಾಕಾಂಕ್ಷೆಗಳಿಗೆಲ್ಲ ಕಣ್ಣೀರಿನಿಂದ ಜಲಾಂಜಲಿಯನ್ನು ಕೊಟ್ಟು ಅವಿವೇಕದಿಂದ ದುರ್ಮಾರ್ಗಕ್ಕೆ ಬಿದ್ದು ಪತಿತರಾಗಿ ಹೇಗಾಗಬಹುದು? ಅಥವಾ ವಿವೇಕದಿಂದ ದುರ್ಮಾರ್ಗಕ್ಕೆ ಬೀಳೆ ದುಸ್ಸಹವಾದ ಜೀವವನ್ನು ಧಾರಣೆ ಮಾಡಿಕೊಂಡಿರಬಹುದೆಂಬ ಯೋಚನೆ ಮನಸ್ಸಿಗೆ ಬಂದ ಕೂಡಲೇ ಬಹು ಸಂಕಟವಾಗಿ ದೇವೇಂದ್ರನ ಮೇಲೆಯೂ ಮರುಕ ಹುಟ್ಟುವುದು. ಆದರೆ ಅವನಿಗಾದ ಶಿಕ್ಷೆಯು ಅವನ ಹೆಂಡತಿಯನ್ನು ಜುಟ್ಟು ಹಿಡಿದು ಎಳೆದುಕೊಂಡು ಹೋಗಿ ತೋಟದಲ್ಲಿ ಕೆಡವಿ ಹೊರಟು ಹೋದ ಮೇಲೆ ಮಾಡಿದ ದುಷ್ಕರ್ಮಗಳಿಗಾಗಿ ಆದದ್ದೇ ಹೊರತು ಕುಂದನಂದಿನಿಯಂತೆ ನಿಷ್ಕಾರಣವಾಗಿ ಅನುಭವಿಸಿದ್ದಲ್ಲ. ಆದರೂ ಅದಕ್ಕೆ ಮೂಲ ಕಾರಣ ಯಾವುದು? ದೇವೇಂದ್ರನಿಗೂ ಸುರೇಂದ್ರನಿಗೂ ನಡೆದ ಸಂಭಾಷಣೆ ಓದಿದರೆ ದೇವೇಂದ್ರನಿಗೆ ಒಳ್ಳೆಯ ಹೆಂಡತಿ ದೊರೆಯದೆ ಪ್ರಪಂಚವು ನರಕದಂತೆ ಹೇಯವಾಗಿ ತನ್ನ ಪ್ರಾಣದ ಮೇಲೆ ಸಹ ಎಷ್ಟರ ಮಟ್ಟಿಗೆ ಜಿಗುಪ್ಸೆ ಹುಟ್ಟಿ ಹೋಗಿತ್ತು ಎನ್ನುವುದು ಸ್ಪಷ್ಟವಾಗುತ್ತದೆ. ಸ್ನಿಗ್ಧಂ ಭವತ್ಯಮೃತ ಕಲ್ಪ ಮಹೋ ಕಳತ್ರಂ ಹಾಲಾಹಲಂ ವಿಷಮೀವಾಪ ಗುಣಂ ತದೇವ. ಸದ್ಗುಣಗಳುಳ್ಳ ಹೆಂಡತಿಯು ಅಮೃತಕ್ಕೆ ಸಮಾನ, ಅವಳೆ ದುರ್ಗುಣವುಳ್ಳವಳಾದರೆ ಕಾಲಕೂಟ ವಿಷಕ್ಕೆ ಸಮಾನ. ನಾವೆಲ್ ಅಥವಾ ಕಾದಂಬರಿಯು ಅಂತ ಶ್ಲಾಘ್ಯವಾದ ಸಾಹಿತ್ಯವಲ್ಲವೆಂದು ಅದರ ಮೇಲೆ ಬರೆದು ನೋಯಿಸಿಕೊಳ್ಳುವುದು ಫಲಕಾರಿ ಅಲ್ಲವೆಂದು ಕೆಲವರ ಅಭಿಪ್ರಾಯ. ಆದರೆ ವಿಷವೃಕ್ಷ ಮಾತ್ರ ಅಂತ ಕಾದಂಬರಿ ಅಲ್ಲವೆಂದು ನಮ್ಮ ಅನುಭವಪೂರ್ವಕವಾದ ನಂಬಿಕೆಯಾಗಿದೆ. ಇದು ಗದ್ಯ ರೂಪದಲ್ಲಿ ಇದ್ದರೂ ಶೇಕ್ಸ್ಪಿಯರ್ನ ವಿಷಾದ ನಾಟಕಗಳಿಗೆ ಸಮಾನವಾದುದು ಎಂದು ನಮ್ಮ ಅಭಿಪ್ರಾಯ. ಎಲ್ಲರೂ ತಾವು ತಾವು ಮೆಚ್ಚುವ ಗ್ರಂಥಕರ್ತರು ಸರ್ವೋತ್ಕೃಷ್ಟರಾದ ಜಗತ್ ಪ್ರಸಿದ್ಧರಾದ ಕವಿಗಳೊಡನೆ ಹೋಲಿಸುವುದು ರೂಢಿಯಾಗಿದೆ. ಆದರೆ ಇಲ್ಲಿ ಬಂಕಿಮಚಂದ್ರರನ್ನು ಅಪ್ರತಿಮ ಪ್ರತಿಭಾಶಕ್ತಿ ಪೂರ್ಣವಾದ ಕಲಾ ಕೌಶಲ್ಯ ಜ್ಞಾನ ಭಾಷಾ ಶೈಲಿಗಳ ಮೇಲೆ ಇರತಕ್ಕ ಅಪೂರ್ವವಾದ ಸಾಮರ್ಥ್ಯ ಅತಿ ಸೂಕ್ಷ್ಮವಾದ ಮಾನುಷ ಸ್ವಭಾವ ಭಾವಾಂತರಗಳನ್ನು ಅನುಭವ ಮುಂತಾದದರಲ್ಲಿ ಸರ್ವೋತ್ಕೃಷ್ಟತೆಯನ್ನು ಪಡೆದಿರುವ ಬಂಕಿಮಚಂದ್ರರನ್ನು ಜಗತ್ ಪ್ರಸಿದ್ಧನಾದ ಸಾರ್ವಕಾಲಿಕನಾದ ಚಿರಂಜೀವಿಯಾದ ಶೇಕ್ಸ್ಪಿಯರೊಡನೆ ಹೋಲಿಸಿದರೆ ವಿಷ್ಪಕ್ಷಪಾತಿಗಳು ಗುಣಜ್ಞರು ಆದ ರಸಿಕರು ಅದನ್ನು ಬಂಕಿಮಚಂದ್ರರ ಮೇಲಣ ಪಕ್ಷಪಾತದಿಂದ ಉಂಟಾದ ಅತಿಶಯೋಕ್ತಿ ಎಂದು ಭಾವಿಸಲಾರರು. ಶೇಕ್ಸ್ಪಿಯರ್ ಬರೆದಿರುವ ವಿಷಾದ ನಾಟಕಗಳಲ್ಲಿ ಬರುವ ನಾಟಕದ ಲಕ್ಷಣಗಳೆಲ್ಲವನ್ನು ವಿಷವೃಕ್ಷದಿಂದ ಉದಾಹರಿಸಬಹುದು. ಈ ನಾಟಕಗಳಲ್ಲಿ ಬರುವ ನಾಯಕರ ಲಕ್ಷಣ ಶೋಕರಸ ಪ್ರತಿಪಾದನ ಮುಂತಾದವುಗಳನ್ನು ಈ ಹಿಂದೆಯೇ ಸ್ವಲ್ಪ ಸೂಚಿಸಿದ್ದೇವೆ. ಪುನಃ ಅದನ್ನು ತೆಗೆದುಕೊಂಡು ವಿವರಣೆ ಮಾಡುವ ಅವಶ್ಯಕತೆ ತೋರುವುದಿಲ್ಲ. ಆದರೂ ಇಷ್ಟು ಮಾತ್ರ ಹೇಳುವೆ, ಈ ಗದ್ಯ ರೂಪವಾದ ಕಾದಂಬರಿಯನ್ನು ಬಹಳ ಸುಲಭವಾಗಿ ಒಂದು ಅಪೂರ್ವವಾದ ವಿಷಾದ ನಾಟಕವನ್ನು ಪರಿಣಮಿಸುವಂತೆ ಮಾಡಬಹುದು. ಅದನ್ನು ಬಂಗಾಳಿ ಭಾಷೆಯಲ್ಲಿ ಹೀಗೆ ನಾಟಕ ರೂಪವಾಗಿ ಮಾಡಿದ್ದಾರೆಂದು ಕೇಳಿದ್ದೇವೆ. ಉತ್ತಮವಾದ ಕಾವ್ಯವನ್ನು ಓದಿ ಅದರಿಂದ ಆನಂದ ಉಂಟಾದರೆ ಆನಂದವನ್ನು ಯಥಾವತ್ತಾಗಿ ತಿಳಿಯಪಡಿಸುವುದು ಅಸಾಧ್ಯವಾದ ಕೆಲಸ. ಶಾರೀರಿಕ ಶಾಸ್ತ್ರಜ್ಞರಂತೆ ಅದಕ್ಕೆ ಕ್ಲೋರೋಫಾರ್ಮ್ ಕೊಟ್ಟು ಕೊಂದು ತೀಕ್ಷ್ಣವಾದ ಆಯುಧಗಳನ್ನು ಪ್ರಯೋಗಿಸಿ ಅದರ ಚರ್ಮವನ್ನು ಸುಲಿದು ಒಂದು ತೊಟ್ಟು ರಕ್ತ ಕೂಡ ಬಾರದಂತೆ ಈ ಕಟುಕ ಕೆಲಸವನ್ನು ಮಾಡಿಸತಕ್ಕ ಶಾಸ್ತ್ರಜ್ಞಾನ ನಿಪುಣತೆಗಳನ್ನು ಮೆಚ್ಚುತ್ತಾ ಅದರ ಅಂಗ ಪ್ರತ್ಯಂಗಗಳನ್ನೆಲ್ಲ ತೆಗೆದು ತೋರಿಸತಕ್ಕದ್ದು ವಿಮರ್ಶಕನ ಭಾಗಕ್ಕೆ ಬಂದದ್ದಾಗಿದೆ. ಶಾಸ್ತ್ರಜ್ಞನು ತಾನು ಭೇದಿಸಿದ ಪ್ರಾಣಿಯ ಜೀವವನ್ನು ತೋರಿಸಲಾಗದಂತೆ ವಿಮರ್ಶಕನು ಕಾವ್ಯ ಜೀವವನ್ನಾಗಲಿ ಅದರ ಆಸ್ವಾದನದಿಂದ ಉಂಟಾಗುವ ಆನಂದವಾಗಲಿ ತೋರಿಸಲಾರನು. ಅವು ರಸಿಕರಿಗೆ ಸ್ವ ಅನುಭವದಿಂದ ವೇದ್ಯವಾಗುವುದೇ ಹೊರತು ವಿಮರ್ಶಕನು ಶುಷ್ಕ ವಿಮರ್ಶನೆಯಿಂದ ಆಗತಕ್ಕದ್ದಲ್ಲ. ಆದ್ದರಿಂದ ಈ ಗ್ರಂಥವನ್ನು ಆಸ್ವಾದನೆ ಮಾಡಿ ಅದರಿಂದ ನಮಗುಂಟಾಗುವ ಆನಂದವನ್ನು ಅದಕ್ಕೆ ಕಾರಣಗಳನ್ನು ವಿಸ್ತಾರವಾಗಿ ತಿಳಿಸುವುದಕ್ಕೆ ಹೋಗುವ ನಿಷ್ಫಲವಾದ ಯತ್ನವನ್ನು ಬಿಟ್ಟು ಒಂದೆರಡು ಮುಖ್ಯವಾದ ಸಂಗತಿಗಳನ್ನು ಮಾತ್ರ ಪ್ರಸ್ತಾಪಿಸುವೆ. ಮೊದಲು ಈ ಗ್ರಂಥದಲ್ಲಿ ಪ್ರತಿಪಾದಿತವಾಗಿರುವ ಶೋಕ ಅಥವಾ ಕರುಣರಸವು ಹೇಗೆ ಸ್ಫೂರ್ತಿಯನ್ನು ಪಡೆದು ಪುಷ್ಟಿಯಾಗಿ ಪಡೆದಿದೆ ಎಂದು ವಿಚಾರ ಮಾಡಬಹುದು. ಆದರೆ ಇಂಥ ವಿಚಾರಕ್ಕೆ ಗ್ರಂಥದಿಂದ ತೆಗೆದ ಅನೇಕ ವಾಕ್ಯಗಳು ಉದಾಹರಣೆಗಳು ಅವಶ್ಯಕ. ಇವುಗಳನ್ನು ಉಪಾಧ್ಯಾಯನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಾ
ಸೂಚಿಸುವುದಕ್ಕೆ ಸಾಧ್ಯವೇ ವಿನ ವಿಮರ್ಶೆ ಎಂದು ಬರೆಯುವುದಕ್ಕೆ ಹೊರಟಿರುವ ಲೇಖನದಲ್ಲಿ ವಿಸ್ತಾರವಾಗಿ ತರುವುದಕ್ಕೆ ಸಾಧ್ಯವಿಲ್ಲ. ಆದರೂ ಗ್ರಂಥದ ಅಂತ್ಯಭಾಗವಾದ ಕೊನೆಯ 20 ಅಧ್ಯಾಯಗಳು ಹೇಗೆ ಹೆಜ್ಜೆ ಹೆಜ್ಜೆಗೂ ಹೆಚ್ಚುತ್ತಿರುವ ಒಂದು ದುರ್ಧಮನೀಯವಾದ ಶೋಕರಸ ಪ್ರವಾಹದ ಇರುವುದೆಂದು, ಅದರಲ್ಲಿ ಕುಂದೆ ನಾಗೇಂದ್ರ ಮುಂತಾದವರೆಲ್ಲ ಅವಶರಾಗಿ ಸಿಕ್ಕಿರುವರೆಂದು, ಅವರ ಒಂದೊಂದು ಮಾತು ಇತರ ಕಡೆಗಳಲ್ಲಿ ತಾಯಿ ತಂದೆಗಳಾದವರಿಗೆ ಸಂತೋಷವನ್ನು ಉಂಟು ಮಾಡುವ ಸತೀಶನ ಆಟ ಪಾಠಗಳು ಮುಗ್ಧವಾದ ಅಳುವು ಸಹ ಕಣ್ಣಿಗೆ ತಟ್ಟನೆ ನೀರು ತರುತ್ತದೆ ಎನ್ನುವುದನ್ನು ಪಾಠಕರು ಗಮನಿಸಬೇಕ ಎಂದು ಮಾತ್ರ ಹೇಳುವೆವು. ಇಂಥ ಶೋಕರಸ ಪ್ರಧಾನವಾದ ಗ್ರಂಥದಲ್ಲಿಯೂ ಘೋರವಾದ ಅಂಧಕಾರದಲ್ಲಿ ಕಾರ್ಮುಗಿಲಿನ ಮಧ್ಯದಲ್ಲಿ ನಾನಾ ರೂಪಗಳಿಂದ ಮಿಂಚಿನಂತೆ ಹಾಸ್ಯರಸವು ಪುರಿಸುತ್ತಿರುವ ಪ್ಲಂಡರ್ ಫೆರ್ಲಿ ಆ್ಯಂಡ್ ಕೋ ನ್ಯಾಯವಾಗಿ ಕೊಳ್ಳೆ ಹೊಡೆಯುವ ಕಂಪನಿ, ಮಸುಕಾದ ತಾಮ್ರದ ವರ್ಣದಂತೆ ದೇಹಕಾಂತಿಯುಳ್ಳ ಮೊಂಡುಮೂಗಿನ ತಾರಾಚರಣ, ಅವನು ವರ್ತಮಾನ ಪತ್ರಿಕೆಗಳಿಂದ ಕದ್ದು ಅಥವಾ ಪಂಡಿತರಿಂದ ಬರೆಸಿಕೊಂಡು ಬಂದು ದೇವೇಂದ್ರ ಬಾಬುವಿನ ಉದಾತ್ತೋದ್ದೇಶವುಳ್ಳ ಸಮಾಜ ಸಂಸಾರಕ ಭಾಷೆಯಲ್ಲಿ ಹೇ ಪರಮ ಕಾರುಣಿಕ ಪರಮೇಶ್ವರ ಎಂದು ತಪ್ಪದೆ ಆರಂಭ ಮಾಡುತ್ತಿದ್ದ ಉಪನ್ಯಾಸಗಳು, ಮತ್ತೊಬ್ಬ ಹುಡುಗನ ಕೈಯಲ್ಲಿ ತಿನ್ನುತ್ತಿದ್ದ ಪದಾರ್ಥದ ಮೇಲೆ ಹೆಚ್ಚು ಗಮನವುಳ್ಳವನಾಗಿದ್ದ ಕಾರಣ ವಿಶೇಷ ವಿದ್ಯಾಲಾಭವಾಗುತ್ತಿದ್ದ ಕುಂದನಂದಿನಿಯ ಶಿಷ್ಯ, ನಾಗೇಂದ್ರನ ಅಂತಃಪುರದ ಮಹಲಿನಲ್ಲಿ ಹರಿದಾಸಿ ವೈಷ್ಣವಿಯು ಕ್ರಮವಾಗಿ ಕುರೂಪಿ ಎಂದು, ಅವಳ ಸಂಗೀತವು ಕೆಲಸಕ್ಕೆ ಬಾರದೆಂದು ಆದ ತೀರ್ಮಾನ, ತಂಬಾಕು ದೇವಿ ಸ್ತೋತ್ರ ಕಮಲಮಣಿ ಶ್ರೀಶರ ಪ್ರೇಮ ಸಂಭಾಷಣ, ಸತೀಶಚಂದ್ರ ನಾಗೇಂದ್ರನ ಮುಖ ಜೊಲ್ಲು ಸುರಿಸಿ ಅವನ ಮೀಸೆಯನ್ನು ಎಳೆದು ಮಾವನಿಂದ ಪಡೆದ ಮುದ್ದಿಗಾಗಿ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ಬಗೆ, ನೋಡಿ ಅಳಬೇಕೋ ನಗಬೇಕೋ ಗೊತ್ತಾಗದ ದೇವೇಂದ್ರನ ಪ್ರಮತ್ತಾವಸ್ಥೆ, ಮನುಷ್ಯರ ದೆಸೆಯು ಅತಿ ಭಯಾನಕವಾಗುತ್ತಾ ಬರುತ್ತಿರುವುದೆಂದು ನಿರ್ಧರಿಸಿ ಪರಕಾಲದಲ್ಲಿ ಅವರ ಗತಿ ಏನಾಗುವುದೆಂದು ಚಿಂತಿಸಿ ತನ್ನ ವಿಜ್ಞತೆಯನ್ನು ವ್ಯಕ್ತಪಡಿಸಿದ ಕಮಲಮಣಿಯ ಮನೆಯಲ್ಲಿದ್ದ ಬೆಕ್ಕು, ಶ್ರೀಶಚಂದ್ರನು ಹುಕ್ಕೆಯ ಸಾಕ್ಷಿಯಾಗಿ ಮಾಡಿದ ಪ್ರಮಾಣ, ಇವೆಲ್ಲವೂ ಪಾಠಕರಲ್ಲಿ ನಗುವನ್ನು ಬರೆಸದಿದ್ದರೂ ಅಂಥವರಿಗೆ ದೇವರು ನಗುವ ಶಕ್ತಿಯನ್ನೇ ಕೊಟ್ಟಿಲ್ಲವೆಂದು ಹೇಳಬೇಕು. ಬಂಕಿಮಚಂದ್ರರ ವರ್ಣನ ಶಕ್ತಿಯನ್ನು ಭಾವರಸಾರ್ಥಗಳಿಗೆ ಹೊಂದಿಕೊಂಡು ಹೋಗತಕ್ಕ ಅವರ ಭಾಷಾ ಶೈಲಿಗಳನ್ನು ಕುರಿತು ಹೇಳದಿದ್ದರೆ ಅವರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಭಾಷಾ ಶೈಲಿಗಳಿಗೆ ವಿಚಾರಗಳನ್ನು ಸದ್ಯಕ್ಕೆ ಹಾಗೆಯೇ ಬಿಟ್ಟು ಬಂಕಿಮಚಂದ್ರರ ವರ್ಣನ ಶಕ್ತಿಯನ್ನು ಕುರಿತು ಇಲ್ಲಿ ಹೇಳುವೆವು. ನಮ್ಮ ದೇಶದ ಹಳೆಗನ್ನಡ ಗದ್ಯ ಮತ್ತು ಚಂಪು ಕಾವ್ಯಗಳಲ್ಲಿ ಬರತಕ್ಕ ವರ್ಣಗಳೆಂದರೆ ಅಪೂರ್ವ ಪಾಂಡಿತ್ಯ ಪ್ರದರ್ಶನದ ಪರಾಕಾಷ್ಠತೆ, ಶ್ಲೇಷ ವಿರೋಧಾಭಾಸ ಅಧ್ಯಲಂಕಾರ ಭರಿತವಾದ ದೀರ್ಘವಾಕ್ಯ ಸಮೂಹ, ಇವುಗಳ ಬಹಳವೇ ಹೆಚ್ಚಾಗಿದೆ. ವರ್ಣನೆಯ ಮುಖ್ಯ ಉದ್ದೇಶವೆಂದರೆ ವರ್ಣಿತ ವಸ್ತು ನಮ್ಮ ಕಣ್ಣಿಗೆ ಕಟ್ಟಿದಂತಾಗಬೇಕು, ಅದರ ಭಾವಚಿತ್ರವನ್ನು ಮುಂದೆ ತಂದಿಟ್ಟಂತಾಗಬೇಕು. ಅಷ್ಟೇ ಅಲ್ಲ, ಚಿತ್ರಗಾರನಿಗಾಗಲಿ ಭಾವಚಿತ್ರವನ್ನು ಹಿಡಿಯತಕ್ಕ ಯಂತ್ರವಾಗಲಿ ಅಸಾಧ್ಯವೆಂದು ಕೈಬಿಡುವ ಎಷ್ಟೋ ಸೂಕ್ಷ್ಮ ವಿಷಯಗಳನ್ನು ಕವಿಯು ತನ್ನ ವಾಕ್ ಸಂಪತ್ತಿಯಿಂದ ಪಾಠಕರ ಕಿವಿಯ ಮೂಲಕ ಅವರ ಮನಸ್ಸಿನಲ್ಲಿ ಅಚ್ಚಳಿದಂತೆ ಚಿತ್ರಿಸಬೇಕು. ಇಂಥ ಸೊಗಸಾದ ವರ್ಣನೆಗಳು ಈ ಗ್ರಂಥದಲ್ಲಿ ಎಷ್ಟೊಂದು ಬಂದಿವೆ. ಕೇವಲ ಬಾಹ್ಯ ಪ್ರಪಂಚವನ್ನು ವರ್ಣಿಸುತ್ತವೆ, ಕೆಲವು ಆಂತರಿಕ ಪ್ರಪಂಚವನ್ನು ವರ್ಣಿಸುತ್ತವೆ, ಮತ್ತೆ ಕೆಲವು ಸೃಷ್ಟಿ ಸೌಂದರ್ಯಾದಿಗಳನ್ನು ವರ್ಣಿಸುತ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ ಕೆಲವು ಕಡೆ ಒಂದೊಂದು ವಾಕ್ಯವು ಒಂದೊಂದು ಪೂರ್ಣವಾದ ಚಿತ್ರವಾಗಿರುತ್ತವೆ. ಪ್ರಕೃತಿಯ ಅಥವಾ ಸುತ್ತಮುತ್ತಲೂ ಇರುವ ಸೃಷ್ಟಿ ವಸ್ತುಗಳ ವರ್ಣನೆಯಾದರೆ ಅದು ಪುಸ್ತಕ ಪಾತ್ರದ ಹೃದಯದ ಪ್ರತಿಬಿಂಬದಂತಿರುತ್ತದೆ. ಆ ವ್ಯಕ್ತಿಯ ಸಣ್ಣ ಹೃದಯದಲ್ಲಿ ಚಲಿಸುತ್ತಿರುವ ಸೂಕ್ಷ್ಮ ಭಾವ ತರಂಗಗಳನ್ನು ಪ್ರತಿಬಿಂಬಿಸುವ ಘನದರ್ಪಣದಂತಿರುತ್ತದೆ. ಅದರಲ್ಲಿ ಉಂಟಾಗುವ ಶೋಕ ಸಂತೋಷಗಳನ್ನು, ಚಿತ್ರ ಹಿಂಸೆ ಪರಮಾನಂದಗಳನ್ನು ಸಹಾನುಭೂತಿಯಿಂದ ತಾನು ಅನುಭವಿಸುವಂತೆ ತೋರುತ್ತಿರುವ ಪ್ರೇಮ ಪೂರ್ಣವಾದ ಬಂಧುವಿನಂತಿರುತ್ತದೆ. ಇದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೊಡುವೆವು. ಗಂಗಾ ನದಿ, ನಾಗೇಂದ್ರ ಮಹಲು, ಕಾಶಿಪಟ್ಟಣ, ಇವುಗಳ ವರ್ಣನೆಯನ್ನು ಓದಿದರೆ ನಾವೇ ಅವುಗಳನ್ನು ಕಣ್ಣಾರೆ ನೋಡಿದಂತಾಗುವುದು. ನಮ್ಮಂತ ಕಣ್ಣಿರುವ ಕುರುಡರು ಸ್ವಂತವಾಗಿ ಹೋಗಿ ನೋಡಿದರೂ ಅಷ್ಟು ಮತ್ತು ಅಂಥ ವಿಷಯಗಳು ದೃಗ್ಗೋಚರವಾಗವು. ಕುಂದೆ ಮತ್ತು ಹಿರಿಯರ ಸ್ವಗತ ಚಿಂತ ಪರಂಪರೆಯ ಕಥನವು ಅವರ ಹೃದಯವನ್ನೇ ಬಿಚ್ಚಿ ನಮ್ಮ ಮುಂದೆ ಇಟ್ಟು ಅವುಗಳಲ್ಲಿ ಎದ್ದು ಬಿದ್ದು ಹೊಡೆದಾಡುವ ವಿವಿಧ ಭಾವ ತರಂಗಗಳನ್ನೆಲ್ಲ ವ್ಯಕ್ತಪಡಿಸುತ್ತವೆ. ಇದರಲ್ಲಿ ಕುಂದೆಯು ಯೋಚಿಸುತ್ತಾ, ವಿಷವನ್ನು ತಿಂದು ಸಾಯಲಿ ಅಥವಾ ವಿಷಯವನ್ನು ತಿಂದು ಸಾಯಲಿ, ವಿಷವು ಎಲ್ಲಿದೆ, ತಂದು ಕೊಡುವವರಾರು, ತಂದು ಕೊಟ್ಟರೆ ಸಾಯಬಲ್ಲೆನೆ, ಆದರೆ ಇಂದು ಬೇಡ ಎಂದು ಹೇಳಿಕೊಳ್ಳುವ ಮಾತನ್ನು ಪಾಠಕರು ಗಮನಿಸಬೇಕು. ಏಕೆಂದರೆ ಕೊನೆಗೆ ಇದೇ ಅವಳ ಪರಿಣಾಮ. ಆದರೆ ಕುಂದೆ ಅದನ್ನು ಅರಿಯಳು, ಆದ್ದರಿಂದ ಪಾಠಕರಿಗೆ ಅವಳ ವಿಚಾರವಾಗಿ ಮತ್ತಷ್ಟು ದುಃಖ ಉಂಟಾಗುತ್ತದೆ. ಸೂರ್ಯಮುಖಿಯ ಶಯ್ಯಾಗ್ರಹದಲ್ಲಿದ್ದ ಚಿತ್ರಪಟಗಳೆಂದು ಹೇಳುತ್ತಾ ಸ್ವಪ್ರತಿಭಾ ಮಂದಿರದಲ್ಲಿ ಸ್ವಪ್ರತಿಭಾ ಕಲ್ಪಿತವಾಗಿ ಸುಂದರವಾಗಿ ಪ್ರಕಾಶಿಸುತ್ತಿರುವ ಚಿತ್ರಪಟಗಳನ್ನು ವರ್ಣಿಸುವ ಗ್ರಂಥಕರ್ತನ ಸಾಮರ್ಥ್ಯವನ್ನು ಮೆಚ್ಚದಿರುವುದು ಅಸಾಧ್ಯ. ಅದರಲ್ಲಿಯೂ ಏನು ತಿಳಿಯದ ಹಸುಳೆಯಂತೆ ಸ್ಥಿರವಾಗಿಯೂ ಗಂಭೀರವಾಗಿಯೂ ಇರುವ ಮುಖಭಾವದಿಂದ ಕೂಡಿಟ್ಟು ಭಾರ ಬಿಟ್ಟು ಕುಳಿತಿರುವ ಕೃಷ್ಣನಂತೂ ಮರೆಯಲಿಕ್ಕಾಗುವುದಿಲ್ಲ. ಇಲ್ಲಿ ಕಲಾನವಿಜ್ಞನಾದ ಗ್ರಂಥ ಲೇಖಕನು ಅದ್ಭುತ ಚಿತ್ರ ಕಲಾ ಕುಶಲನಾದ ಚಿತ್ರಗಾರನಾಗಿ ಪರಿಣಮಿಸಿದ್ದಾನೆ. ಕುಂದನಂದಿನಿಯ ತಂದೆ ಮರಣೋನ್ಮುಖನಾಗಿದ್ದಾಗ ಅವನು ಮಲಗಿದ್ದ ಮನೆಯ ಸ್ಥಿತಿ ಮುಂತಾದವುಗಳನ್ನು ನೆನೆಸಿಕೊಂಡರೆ
ಆ ಸಣ್ಣ ಹುಡುಗಿಯು ಅಲ್ಲಿ ಹೇಗೆ ಒಬ್ಬಳೆ ಹೆದರಿದೆ ಇದ್ದಳು. ಅದರಲ್ಲಿಯೂ ಎಷ್ಟಾದರೂ ನಿದ್ರೆಗೆಟ್ಟಿರಲಿ, ಅವಳಿಗೆ ಸ್ವಪ್ನವಾಗುವಂತಹ ನಿದ್ರೆ ಹೇಗೆ ಬಂದಿತು ಎಂದು ಆಶ್ಚರ್ಯವಾಗುತ್ತದೆ. ಮುರುಕು ಸಾಮಾನು ಮಾತ್ರವಿದ್ದ ಆ ಮುರುಕು ಮನೆಯಲ್ಲಿ ಆ ಮುದುಕನು ಮುಮೂರ್ಷನಾಗಿದ್ದನು. ಮಿಡಮಿಡಕ್ಕನೆ ಉರಿಯುತ್ತಿದ್ದ ಒಂದು ಮಣ್ಣು ಹಣತೆ ದೀಪ, ಹೊರಗೆ ಗಾಢ ಅಂಧಕಾರ, ಸೋಲೆ ಮಳೆ. ಹೀಗಿರಲು ಎರಡು ಹಣತೆಯಲ್ಲಿಯೂ ತೈಲ ಭಾವದಿಂದ ದೀಪವು ಅಳಿಸಿ ಹೋಗುವುದು. ಅನಾಥೆಯಾದ ಹುಡುಗಿಯು ಪೂರ್ಣಾಂಧಕಾರದಲ್ಲಿ ಮುಳುಗಿ ಹೋಗುವಳು. ಕುಂದೆಯು ಪುಷ್ಕರಣಿಯಲ್ಲಿ ಬಿದ್ದು ಸಾಯಬೇಕೆಂದು ಹೋಗುತ್ತಿದ್ದಾಗ ನಾಲ್ಕು ದಿಕ್ಕುಗಳಲ್ಲೂ ಅಂಧಕಾರ. ಮಿಂಚಿನ ಹುಳುಗಳು ಸ್ವಚ್ಛವಾದ ನೀರಿನ ಮೇಲುಭಾಗದಲ್ಲಿ ಏಳುತ್ತಾ ಬೀಳುತ್ತಾ ಮಿನುಗುತ್ತಾ ಕುಣಿದಾಡುತ್ತಿದ್ದವು. ಒಂದೆರಡು ಕೀಚಪಾಲ ಹಕ್ಕಿಗಳು ಕೂಗುತ್ತಿದ್ದವು, ನರಿಗಳು ಕೂಗುತ್ತಿದ್ದವು. ಒಂದೆರಡು ಮೇಘಗಳು ಆಕಾಶದಲ್ಲಿ ಹಾದಿ ತಪ್ಪಿ ಅಲೆದಾಡುತ್ತಿದ್ದವು. ಒಂದೊಂದು ತಡವೆ ಒಂದೆರಡು ನಕ್ಷತ್ರಗಳು ಮನಸ್ಸಿನ ದುಃಖದಿಂದ ಆಕಾಶದಿಂದ ಕಳಚಿ ಬೀಳುತ್ತಿದ್ದವು. ಸೂರ್ಯಮುಖಿಯಿಂದ ನಿಂದಿತಳಾಗಿ ಮನೆಯನ್ನು ಬಿಟ್ಟು ಹೊರಟು ನಾಗೇಂದ್ರನನ್ನು ನೋಡಿ ಹೋಗಬೇಕೆಂಬ ಆಶೆಯಿಂದ ಅವನು ಮಲಗುವ ಕೊಠಡಿಯ ಗವಾಕ್ಷದ ಹತ್ತಿರ ನಿಂತಳು. ಅಲ್ಲಿ ಒಳಗೆ ಬೆಳಕು ಕಾಣುತ್ತಿದ್ದಿತು. ಅದನ್ನು ಕಂಡು ಪತಂಗದ ಹುಳುಗಳು ಒಂದೆಯ ಹಾಗೆ ದೀಪಕ್ಕೆ ಹೋಗಿ ಬೀಳುವ ಆಶೆಯಿಂದ ಒಳಗೆ ಹೋಗಲು ಪ್ರಯತ್ನ ಮಾಡುತ್ತಿದ್ದವು. ಆದರೆ ಗವಾಕ್ಷದ ಬಾಗಿಲುಗಳಿಗೆ ಕನ್ನಡಿಯನ್ನು ಹಾಕಿದ್ದುದರಿಂದ ಆಶಾಭಗ್ನವಾಗಿ ಅಲ್ಲೇ ಹಾರಾಡುತ್ತಿದ್ದವು. ಕುಂದೆಯು ಮನಸ್ಸಿನಲ್ಲಿ ಅವುಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟಳು. ಮರ, ಮಳೆ, ಗಾಳಿ, ಗುಡುಗು, ಮಿಂಚು ಎಲ್ಲವೂ ಎಲ್ಲಿಗೆ ಹೋಗುವು ಎಂದು ಅವಳನ್ನು ಪ್ರಶ್ನೆ ಮಾಡಿದವು. ಇದರಂತೆ ನಾಗೇಂದ್ರನು ಶೋಕ ನಿರ್ವಿಣ್ಣನಾಗಿ ಸೂರ್ಯಮುಖಿಯ ಶಯ್ಯಾಗ್ರಹಕ್ಕೆ ಹೋದಾಗ ಎರಡನೇ ಯಾಮ ಮೀರಿದ್ದಿತು. ಆ ರಾತ್ರಿ ಅತಿ ಭಯಂಕರವಾಗಿದ್ದಿತು. ಗಾಳಿಯು ಹೆಚ್ಚಾಗಿ ಬರುತ್ತಿದ್ದಿತು. ಆಗಲೂ ಮಳೆಯಾಗುತ್ತಿತ್ತು. ಗಾಳಿಯು ಪ್ರಚಂಡವಾದ ವೇಗವನ್ನು ಹೊಂದುತ್ತಿದ್ದಿತು. ಬಾಗಿಲುಗಳು ತೆರೆದಂತಿದ್ದವು. ಕದಗಳು ಗಾಳಿಯಿಂದ ಬಿಡಿದಾಡಿ ಸಿಡಿಲಿನಂತೆ ಶಬ್ದವನ್ನು ಮಾಡುತ್ತಿದ್ದವು. ಗವಾಕ್ಷದ ಕದಗಳು ಶಬ್ದವಾಗುತ್ತಿದ್ದವು. ಅವನಿಗೆ ಮೋಹ ನಿದ್ರೆಯಿಂದ ಎಚ್ಚರವಾದಾಗ ದಿನೋದಯವಾಗಿದ್ದಿತು. ಶಯ್ಯಾಗ್ರಹದ ಪಾರ್ಶ್ವದಲ್ಲಿದ್ದ ಉದ್ಯಾನವನದಲ್ಲಿ ಮರದಲ್ಲಿಯೂ ಹಕ್ಕಿಗಳ ಕಲಕಲ ಶಬ್ದವಾಗುತ್ತಿದ್ದವು. ಮೇಲಿನ ಗವಾಕ್ಷದಿಂದ ಸೂರ್ಯನ ಕಿರಣವು ಗೃಹದಲ್ಲಿ ಪ್ರವೇಶ ಮಾಡಿತು. ಸೂರ್ಯೋದಯವಾದೊಡನೆ ಸೂರ್ಯಮುಖಿಯ ಉದಯವು, ಸೂರ್ಯಮುಖಿಯ ಉದಯದೊಡನೆ ಸುಖ ಸಂತೋಷಗಳು ಉದಯವಾದವು. ಇದುವರೆಗೆ ಹೇಳಿದ್ದು ಸ್ತೋತ್ರ ಭಾಗವಾಯಿತು. ಬಂಕಿಮಚಂದ್ರರ ಮತ್ತು ವಿಷವೃಕ್ಷದ ಗ್ರಂಥ ಸ್ತೋತ್ರವಾಯಿತು. ಇನ್ನು ಗ್ರಂಥದ ಗ್ರಂಥಕರ್ತರ ಮತ್ತು ಭಾಷಾಂತರದ ದೋಷಗಳನ್ನು ತೋರಿಸುವ ನಿಂದಾ ಭಾಗವು ಬರಬೇಕಲ್ಲವೆ. ಇದು ವಿಮರ್ಶಕರ ಕೆಲಸಕ್ಕೆ ಒಳಗಾದದ್ದು. ಆದರೂ ಗ್ರಂಥದ ಸೊಬಗನ್ನು ಮೆಚ್ಚಿ ಅಮೃತಮಾನ ಮಾಡಿ ಬಾಯನ್ನು ಚಪ್ಪರಿಸುವ ರಸಿಕರಾದ ಪಾಠಕರಿಗೆ ತಿಕ್ತ ಕಟು ಕ್ಷಾರಗಳನ್ನು ತಿನ್ನಿಸಿ ಅಸಹ್ಯಪಡಿಸಿ ವಿಕಾರವಾದ ಮುಖಭಂಗಿಗಳನ್ನು ಮಾಡಿಸಲು ಇಷ್ಟವಿಲ್ಲದೆ ರಂಧ್ರಾನ್ವೇಷಣೆಯನ್ನು ದೋಷ ಖಂಡನೆಯನ್ನು ಸದ್ಯಕ್ಕೆ ಹಾಗೆಯೇ ಬಿಟ್ಟು ಈ ವಿಮರ್ಶೆಯನ್ನು ಇಲ್ಲಿಗೆ ಮುಗಿಸುವೆವು. ನಮಸ್ತೆ. ಮುಂದಿನ ಭಾನುವಾರ ಭೇಟಿಯಾಗೋಣ. ನಮಸ್ತೆ.